ಚಿಂತನ ಈ ಕಾರ್ಯಕ್ರಮದ ಪ್ರಾಯೋಜಕರು ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ ನಮಸ್ಕಾರ ವೀಕ್ಷಕರೇ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ್ ಅರ್ಪಿಸುವ ಆರೋಗ್ಯ ಚಿಂತನಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ಪ್ರತಿವಾರ ನಾವು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಂದೊಂದು ವಿಚಾರಗಳ ಬಗ್ಗೆ ನಿಮಗೆ ಮಾಹಿತಿಯನ್ನ ನೀಡ್ತಾ ಇದ್ದೇವೆ ಅದೇ ರೀತಿ ಇವತ್ತಿನ ಸಂಚಿಕೆಯಲ್ಲಿ ನಾವು ಮಧುಮೇಹ ರೋಗಿಗಳಲ್ಲಿ ಪಾದದ ಸಮಸ್ಯೆಗಳು ಸೊ ಇದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಹೋಗ್ತೇವೆ ಮುಖ್ಯವಾಗಿ ಮಧುಮೇಹ ರೋಗಿಗಳಲ್ಲಿ ಪಾದದ ಸಮಸ್ಯೆ ಏಕೆ ಕಂಡು ಬರ್ತದೆ ಸೊ ಇದಕ್ಕಿರುವಂತಹ ಚಿಕಿತ್ಸೆ ಇದೆಲ್ಲದರ ಕುರಿತು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿ ನೀಡುವುದಕ್ಕೆ ನಮ್ಮ ಜೊತೆ ಇದ್ದಾರೆ ಸಹಾಯಕ ಪ್ರಾಧ್ಯಾಪಕರು ಸಾಮಾನ್ಯ ಶಸ್ತ್ರ ಶ್ರ ಚಿಕಿತ್ಸಾ ವಿಭಾಗದಲ್ಲಿ ಡಾಕ್ಟರ್ ಪವನ್ ಮಧುಕರ್ ಭಟ್ ಅವರು ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ವೀಕ್ಷಕರೇ ನಿಮ್ಮಲ್ಲೂ ಕೂಡ ಅನೇಕ ಪ್ರಶ್ನೆಗಳಿರಬಹುದು ಮಧುಮೇಹ ರೋಗಿಗಳಲ್ಲಿ ಪಾದದ ಸಮಸ್ಯೆಗಳು ಸೊ ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಪ್ರಶ್ನೆಯನ್ನ ಕೇಳಬಹುದು ಡಾಕ್ಟರ್ ಮುಖ್ಯವಾಗಿ ಇವತ್ತು ನಾವು ಮಧುಮೇಹ ರೋಗಿಗಳಲ್ಲಿ ಈ ಪಾದದ ಸಮಸ್ಯೆಗಳು ಕೆಲವೊಂದು ಮಧುಮೇಹ ರೋಗಿಗಳಲ್ಲಿ ಪಾದದ ಸಮಸ್ಯೆ ಕಂಡು ಬರ್ತದೆ ಸೊ ಅದ್ರ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಹೋಗ್ತೇವೆ ಅದಕ್ಕಿಂತ ಮುಂಚೆ ಈ ಫುಡ್ ಕೇರ್ ಇಂಪಾ ಅಂದ್ರೆ ನಾವು ಏಕೆ ಇಂಪಾರ್ಟೆಂಟ್ ಅನ್ನುವಂಥದ್ದು ಡಯಾಬಿಟಿಸ್ ಅಲ್ಲಿ ನೋಡಿ ಮಧುಮೇಹದ ರೋಗ ರೋಗಿಗಳಲ್ಲಿ ನಾರ್ಮಲಿ ಆ ಪೇಷಂಟ್ಸ್ ಹಾಸ್ಪಿಟ್ಲಿಗೆ ಬರುವಾಗ ಶುಗರ್ ಟೆಸ್ಟಿಂಗ್ ಮಾಡ್ತಾರೆ ಖಾಲಿ ಹೊಟ್ಟೆಯಲ್ಲಿ ಬೆಳಿಗ್ಗೆ ಮಾಡ್ತಾರೆ ಮೂರು ತಿಂಗಳಿಗೆ ಚೆಕ್ಅಪ್ ಮಾಡ್ತಾರೆ ಊಟ ಆದಮೇಲೆ ಒಂದು ಟೂ ಅವರ್ಸ್ ನಂತರ ಪೋಸ್ಟ್ ಪ್ರೆಂಡ್ ಚೆಕ್ಅಪ್ ಮಾಡ್ತಾರೆ ಕೆಲವರು ಸ್ವಲ್ಪ ಜಾಗ್ರತೆ ಇದ್ರೆ ಕಣ್ಣಿನ ಚೆಕಪ್ ಮಾಡ್ತಾರೆ ಹಾರ್ಟ್ ಚೆಕಪ್ ಮಾಡ್ತಾರೆ ಕಿಡ್ನಿ ಚೆಕಪ್ ಮಾಡ್ತಾರೆ ಬಟ್ ಒಂದು ನೆಗ್ಲೆಕ್ಟೆಡ್ ಜಾಗ ಏನಂದ್ರೆ ಕಾಲು ಯಾಕಂದ್ರೆ ಈ ಡಯಾಬಿಟಿಸ್ ರೋಗ ತಲೆಯಿಂದ ಹಿಡಿದು ಕಾಲು ತನಕ ಎಲ್ಲ ಜಾಗದಲ್ಲಿ ಸ್ವಲ್ಪ ಸ್ವಲ್ಪ ಎಫೆಕ್ಟ್ ಮಾಡ್ತಾ ಹೋಗುತ್ತೆ ಸೊ ನೀವು ನೋ ನೋಡಿದ್ರೆ ತಲೆಯಲ್ಲಿ ಫಸ್ಟ್ ಸ್ಟ್ರೋಕ್ ಸ್ಟ್ರೋಕ್ ಪ್ರಾಬ್ಲಮ್ ಆಗಬಹುದು ಇಲ್ಲ ಕಣ್ಣಲ್ಲಿ ರೆಟ್ನೋಪತಿ ಅಂತ ಹೇಳ್ತೀವಿ ಅದು ಆಗಬಹುದು ಸೈಲೆಂಟ್ ಎಮ್ ಐ ಅಂದ್ರೆ ಹಾರ್ಟ್ ಅಟ್ಯಾಕ್ ಬರುವಾಗ ಅವ್ರಿಗೆ ಗೊತ್ತೇ ಆಗೋದಿಲ್ಲ ಯಾಕಂದರೆ ಅವ್ರದ್ದು ನರ ಸ್ವಲ್ಪ ವೀಕ್ ಆಗಿರುತ್ತೆ ಹೊಟ್ಟೆಯಲ್ಲಿ ಸ್ವಲ್ಪ ಅವರಿಗೆ ಕಾನ್ಸ್ಟಿಪೇಷನ್ ಚಾನ್ಸಸ್ ಇರ್ತದೆ ಮತ್ತು ಕಾಲಲ್ಲಿ ಸಹ ಅವರಿಗೆ ನರದೋಷ ಬರುತ್ತೆ ನರದೋಷ ಬಂದು ಕೆಲವೊಮ್ಮೆ ಅವರಿಗೆ ಅಲ್ಸರ್ಗಳು ಬರೀ ಚಾನ್ಸ್ ಇರುತ್ತೆ ಸೊ ಹೆಡ್ ಟು ಟೂ ಎಲ್ಲ ಕಡೆ ಪ್ರಾಬ್ಲಮ್ಸ್ ಬರ್ಬೋದು ಬಟ್ ಫುಟ್ ಇಸ್ ಒನ್ ಆಫ್ ದ ಮೋಸ್ಟ್ ನೆಗ್ಲೆಕ್ಟೆಡ್ ಯಾರು ಕೆಲವರು ಸಲ್ ಅದು ಕರೆಕ್ಟಾಗಿ ಕೇರ್ ತಗೊಳ್ಳಲ್ಲ ಅದಕ್ಕೆ ಅವೇರ್ನೆಸ್ ಇರಬೇಕು ಅಂತ ನಾವು ಹೇಳ್ತಾ ಇದ್ದೇವೆ ಓಕೆ ಮಂತ್ಲಿ ಮಂತ್ಲಿ ಚೆಕ್ ಮಾಡ್ತಾರೆ ಬಟ್ ಡಾಕ್ಟರ್ ಈಗ ಹೆಚ್ಚಿನವರು ಪಾದದ ಚೆಕ್ ಮಾಡುವ ಮಾಡ್ಲಿಕ್ಕೆ ಹೋಗೋದಿಲ್ಲ ಯಾಕಂತ ಹೇಳಿದ್ರೆ ನಾವು ಹೆಲ್ತಿಯಾಗಿ ಇದ್ದೇವೆ ಜಸ್ಟ್ ಒಂದು ಡಯಾಬಿಟಿಸ್ ಒಂದು ನಾರ್ಮಲ್ ರೇಂಜ್ ಅಲ್ಲಿ ಇದ್ರೆ ಸಾಕು ನಾವು ಹೆಲ್ತಿಯಾಗಿ ಇದ್ದೇವೆ ಅನ್ನುವಂಥದ್ದು ಒಂದು ಕಲ್ಪನೆ ಇರ್ತದೆ ಅವರಿಗೆ ಕಾಲಲ್ಲಿ ಪ್ರಾಬ್ಲಮ್ಸ್ ಬರ್ತದೆ ಅಂತ ಯಾವಾಗ ಗೊತ್ತಾಗುತ್ತೆ ಅಂದ್ರೆ ಪಕ್ಕದ ಮನೆಯಲ್ಲಿ ಯಾರಿಗಾದ್ರೂ ತೊಂದರೆ ಬಂತು ಇಲ್ಲ ಗೆ ಅವರ

ಅದವರ ಕಾಲಿಗೆ ಅಂದು ಅದು ಜೋರು ಉಲ್ಬಣಿಸಳು ಅದು ಕಟ್ ಮಾಡುವಂತ ಪರಿಸ್ಥಿತಿ ಬರ್ಬೋದು ಓಕೆ ಓಕೆ ನಿಮ್ಮ ಪ್ರಶ್ನೆಗೆ ಉತ್ತರವನ್ನ ಕೊಡ್ತಾರೆ ಕೇಳಿಸಿಕೊಳ್ಳಿ ಧನ್ಯವಾದಗಳು ಕರೆ ಅವ್ರು ಹೇಳ್ತಾ ಇದ್ದಾರೆ ಕೆಲವೊಮ್ಮೆ ಕಾಲಲ್ಲಿ ಗಾಯ ಆದಾಗ ಕಾಲು ಬೆರಳನ್ನ ಕಟ್ ಮಾಡುವಂತಹ ಸಂದರ್ಭ ಬರ್ತದೆ ಅನ್ನುವಂಥದ್ದು ಅದಕ್ಕೆ ಬೇರೆ ಏನಾದ್ರೂ ಮಾರ್ಗ ಇಲ್ವಾ ಅಂತ ಏನಾದ್ರೂ ಮೆಡಿಸಿನ್ ಟ್ರೀಟ್ಮೆಂಟ್ ಅದರ ಮುಖಾಂತರ ಗುಣಪಡಿಸಬಹುದು ಸೊ ನೋಡಿ ನಮ್ಗೆ ದೇವರು ಕೊಟ್ಟು ಚರ್ಮ ಮಾಂಸ ಮತ್ತೆ ಮೂಳೆ ಇರ್ತದೆ ಕಾಲಲ್ಲಿ ಸೊ ಇನ್ಫೆಕ್ಷನ್ ಸ್ಟಾರ್ಟ್ ಆಗುವಾಗ ಫಸ್ಟ್ ಚರ್ಮದಿಂದ ಶುರು ಆಗ್ತದೆ ಹೊರಗಿಂದ ಖಾಲಿ ಹೊಟ್ಟೆ ಖಾಲಿ ಕಾಲಲ್ಲಿ ನಡೆಯುವಾಗ ಅವರಿಗೆ ಕೆಲವೊಮ್ಮೆ ಧೂಳಿಂದ ಕೆಳ ಇನ್ಫೆಕ್ಷನ್ ಆಗಿ ಅದು ಒಳಗೆ ಹೋಗಿ ಚರ್ಮದಿಂದ ಹಿಡಿದು ಫಸ್ಟ್ ಚರ್ಮ ಬ್ಲಾಕ್ ಆಗುತ್ತೆ ಚರ್ಮದಿಂದ ಮತ್ತೆ ಮಾಂಸಕ್ಕೆ ಹೋಗುತ್ತೆ ಮಾಂಸದಿಂದ ಮೂಳೆಗೆ ಹೋಗುತ್ತೆ ಚರ್ಮ ಮಾಂಸ ನಾವು ಕ್ಲೀನ್ ಮಾಡಿ ತೆಗಿಬಹುದು ಆಂಟಿಬಯೋಟಿಕ್ ಕೊಡ್ಬೋದು ಒಮ್ಮೆ ಮೂಳೆಗೆ ಡ್ಯಾಮೇಜ್ ಆದ್ರೆ ಅದು ಮೂಳೆ ಒಂಥರ ಬಿಲ್ಡಿಂಗ್ ಒಂದು ಫೌಂಡೇಶನ್ ತರ ಫೌಂಡೇಶನ್ ಮತ್ತೆ ಪಿಲ್ಲರ್ ತರ ಆ ಪಿಲ್ಲರನ್ನು ತೆಗೆದ್ರೆ ಆ ಕಾಲದ ಬೆರಳು ಉಳಿಯಲ್ಲ ಟ್ರೈ ಮಾಡಬಹುದು ಬಟ್ ಅದು ಸಕ್ಸಸ್ ರೇಟ್ ಅಷ್ಟು ಇರಲ್ಲ ಸೊ ನಾರ್ಮಲಿ ಅದು ಇಡೀ ಕಾಲಲ್ಲಿ ನಾವು ಎಷ್ಟು ಒಂದು ಬೆರಳಿದ್ದು ಇದ್ದು ತುಂಬಾ ಪೋರ್ಷನ್ ನಾವು ಚರ್ಮ ಮತ್ತೆ ಮಾಂಸ ತೆಗೆದು ಮೂಳೆಗೂ ಡ್ಯಾಮೇಜ್ ಆಗಿ ಮೂಳೆ ಇನ್ಫೆಕ್ಷನ್ ನಮ್ಗೆ ಗೊತ್ತಾದ್ರೆ ಅದನ್ನು ತೆಗೆದ್ಬಿಟ್ರೆ ಮತ್ತೆ ಅದ್ರದ್ದು ಸ್ಟ್ರಕ್ಚರ್ ಉಳಿಯಲ್ಲ ಸೊ ಆವಾಗ ಬೆರಳು ತೆಗಿಲಿಕ್ಕೆ ಸಾಧ್ಯತೆ ಬರ್ತದೆ ಬಟ್ ಅದು ಪ್ರಿವೆಂಟ್ ಮಾಡಬೇಕು ಪೇಶೆಂಟ್ಸ್ ಆದಷ್ಟು ಬೇಗ ಸಣ್ಣ ಗಾಯ ಇರುವಾಗ್ಲೂ ಸಹ ನಮ್ಮ ಹತ್ರ ಬಂದ್ರೆ ನಾವು ಆ ಸ್ಟೇಜಲ್ಲೇ ನಾವು ಅದಕ್ಕೆ ಟ್ರೀಟ್ಮೆಂಟ್ ಮಾಡಿದ್ರೆ ಒಳಗೆ ಹೋಗೋದಿಲ್ಲ ಅದು ಮತ್ತೆ ಶುಗರ್ ಕಂಟ್ರೋಲ್ ಮೇನ್ ಶುಗರ್ ಕಂಟ್ರೋಲ್ ಅವ್ರಿಗೆ ತುಂಬಾ ಲೇಟಾಗಿ ಬಂದು ನಿಮ್ಗೂ ಕೂಡ ಏನ್ ಮಾಡಿ ಮಾಡ್ಲಿಕ್ಕೆ ಆಗುದಿಲ್ಲ ಇನ್ನು ಮಧುಮೇಹ ಈ ಪಾದದ ಸಮಸ್ಯೆಗಳನ್ನ ಹೇಗೆ ಉಂಟು ಮಾಡ್ತದೆ ಅಂತ ಸೊ ಡಯಾಬಿಟೀಸ್ ಅಂದ್ರೆ ಒಂಥರ ಬಾಡಿಯಲ್ಲಿ ತುಂಬಾ ಶುಗರ್ ಉಂಟು ಅದು ತುಂಬಾ ಶುಗರ್ ಇರೋದ್ರಿಂದ ಅವರಿಗೆ ಆ ಶುಗರನ್ನು ಡೈಜೆಸ್ಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂದರೆ ಆ ಶುಗರನ್ನು ಕರಗಿಸ್ಲಿಕ್ಕೆ ನಮ್ಮ ಮೈಯಲ್ಲಿ ಇನ್ಸುಲಿನ್ ಅಂತ ಒಂದು ಸೆಕ್ರೇಟ್ ಮಾಡ್ತದೆ ಸೊ ಆ ಸೆಕ್ರೀಷನ್ನು ಇಲ್ಲ ಬಾಡಿ ತಡ್ಕೊಳ್ತಾ ಇಲ್ಲ ರೆಸಿಸ್ಟ್ ಮಾಡ್ತಾ ಉಂಟು ಎಲ್ಲ ಸೆಕ್ರೀಟೇ ಮಾಡ್ತಾ ಇಲ್ಲ ಏನಾಗುತ್ತೆ ಆ ಶುಗರ್ ಇರೋದು ಇಟ್ ಗೆಟ್ಸ್ ಡೆಪಾಸಿಟೆಡ್ ಅದು ಆಗಿ ಸರ್ಕ್ಯುಲೇಷನ್ ಪ್ರಾಬ್ಲಮ್ ಮಾಡುತ್ತೆ ರಕ್ತನಾಳದಲ್ಲಿ ಹೋಗಿ ಬ್ಲಾಕ್ ಮಾಡಿ ಅಲ್ಲಿ ನಾರ್ಮಲಿ ಡಯಾಬಿಟಿಕ್ ಪೇಷಂಟ್ಸಲ್ಲಿ ಕೆಲವರಿಗೆ ಕೊಲೆಸ್ಟ್ರಾಲ್ ತಂದ್ರೆ ಕೂಡ ಇರ್ತದೆ ಸೊ ಶುಗರ್ ಮತ್ತು ಕೊಲೆಸ್ಟ್ರಾಲ್ ಒಟ್ಟಿಗೆ ಹೋಗಿ ಕುತ್ಕೊಂಡು ಆ ರಕ್ತನಾಳ ಸ್ವಲ್ಪ ಬ್ಲಾಕ್ ಮಾಡುತ್ತೆ ಬ್ಲಾಕ್ ಆದರೆ ನಮಗೆ ಯಾವುದೇ ಕೆಲಸ ಮಾಡೋಕ್ಕೆ ಎನರ್ಜಿ ಬೇಕು ಆ ಕೆಳಗಡೆ ಹೋಗುವಾಗ ನಮಗೆ ಸಪೋಸ್ ನಾವು ಏನಾದರೂ ಕೆಲಸ ಮಾಡಿದರೆ ಆ ಕಾಲಲ್ಲಿ ಎನರ್ಜಿ ಯೂಸ್ ಮಾಡಿ ಅದು ಕ ಕೆಲಸ ಮಾಡಬೇಕು ಆ ಎನರ್ಜಿಗೆ ಬ್ಲಡ್ ಸಪ್ಲೈ ಹೋಗಬೇಕು ಬ್ಲಡ್ ಸಪ್ಲೈ ಲೋ ಇದ್ದರೆ ಅಲ್ಲಿ ಪ್ರಾಬ್ಲಮ್ಸ್ ಬರುತ್ತದೆ ನೋ ಬರ್ತದೆ ಆ ಜಾಗದಲ್ಲಿ ಮತ್ತೆ ಫಂಕ್ಷನ್ ಸ್ಲೋ ಆಗುತ್ತೆ ಬ್ಲ್ಯಾಕ್ ಆಗುತ್ತೆ ಅದೆಲ್ಲ ಶುರು ಆಗ್ತದೆ ದಟ್ ಈಸ್ ದ ಫಸ್ಟ್ ಪ್ರಾಬ್ಲಮ್ ನಮಗೆ ಸರ್ಕ್ಯುಲೇಷನ್ ಪ್ರಾಬ್ಲಮ್ ಆಗಿ ಸೆಕೆಂಡ್ ಪ್ರಾಬ್ಲಮ್ ಏನಂದರೆ ಇದು ಶುಗರ್ ಡೆಪಾಸಿಷನ್ ಆಗಿ ನರದಲ್ಲಿ ಡೆಪಾಸಿಟ್ ಆದರೆ ನ್ಯೂರೋಪತಿ ಅಂತ ಹೇಳ್ತೀವಿ ಸೊ ನರದಲ್ಲಿ ಡೆಪಾಸಿಟ್ ಆಗಿ ಆ ನರ ಪ್ರಾಬ್ಲಮ್ ಆಗಿ ನರ್ ಡೆತ್ ಅದು ಸೊ ಅದು ಅವಾಗ ಏನಾಗುತ್ತೆ ಅವಾಗ ಅವ್ರಿಗೆ ಸ್ಪರ್ಶ ಜ್ಞಾನ ಇರುವುದಿಲ್ಲ ಸ್ಪರ್ಶ ಜ್ಞಾನ ಇರುವುದಿಲ್ಲ ಮತ್ತೆ ಮಸಲ್ ಕೂಡ ವೀಕ್ನೆಸ್ ಬರುತ್ತೆ ವೀಕ್ನೆಸ್ ಚುಚಿತ್ರ ಕೂಡ ಗೊತ್ತಾಗೋದಿಲ್ಲ ಅವರಿಗೆ ಮಸಲ್ ವೀಕ್ನೆಸ್ ಬರ್ತದೆ ಆ ಮಸಲ್ ವೀಕ್ನೆಸ್ ಬಂದು ಆರ್ಕಿಟೆಕ್ಚರ್ ಚೇಂಜ್ ಆಗುತ್ತೆ ಆರ್ಕಿಟೆಕ್ಚರ್ ಅಂದ್ರೆ ಅವ್ರದ್ದು ಕಾಲ್ ನಾರ್ಮಲ್ ಹೀಗಿರ್ಬೇಕು ಮಸಲ್ ವೀಕ್ನೆಸ್ ಆಗಿ ಹೀಗೆ ಬರ್ತದೆ ಸ್ವಲ್ಪ ಕೆಲವು ಸ್ಟಿಫ್ ಸ್ಟಿಫ್ ಆಗುತ್ತೆ ಕೆಲವು ಕಡೆ ಕೆಲವು ಕಡೆ ವೀಕ್ ಆಗುತ್ತೆ ಆವಾಗ ಚೇಂಜ್ ಆಗುತ್ತೆ ಈಗ ನಮ್ಮ ನಾರ್ಮಲ್ ಹೇಗೆ ನಡಿಬೇಕು ಆ ನಾರ್ಮಲ್ ಹೇಗೆ ಕಾಲ್ ಇರಬೇಕು ಆ ತರ ನಾವು ಕಾಲಿಗೆ ನಮ್ಮ ಅಭ್ಯಾಸ ಆಗಿರ್ತದೆ ನಡಿಲಿಕ್ಕೆ ಪೊಸಿಷನ್ ಚೇಂಜ್ ಆದ್ರೆ ನಮ್ಗೆ ಅಡ್ಜಸ್ಟ್ ಆಗ್ಲಿಕ್ಕೆ ಟೈಮ್ ಬೇಕು ದೇವ್ರು ಕೊಟ್ಟದ್ ಪ್ರೊಟೆಕ್ಷನ್ ನಮಗೆ ಒಂದು ಕಡೆ ದಪ್ಪ ಉಂಟು ಒಂದ್ ಕಡೆ ದಪ್ಪ ಇಲ್ಲ ನೀವು ನೋಡ್ತಿರ್ಬೇಕು ದಪ್ಪ ಇದೆ ಒಂದ್ ಕಡೆ ದಪ್ಪ ಇಲ್ಲ ಫುಟ್ ಪ್ಯಾಡ್ ಅಂತ ಹೇಳ್ತೇವೆ ಇನ್ ಕೇಸ್ ಆ ಫುಡ್ ಪ್ಯಾಡಲ್ಲಿ ನಾವು ಅದು ಪೊಸಿಷನ್ಸ್ ಚೇಂಜ್ ಮಾಡಿದರೆ ಎಲ್ಲಿ ವೀಕ್ ಉಂಟು ಅದಕ್ಕೆ ತಾಗಿಸ್ತಾ ಹೋಗುತ್ತೆ ತಾಗ್ಸಿ ತಾಗಿಸಿ ತಾಗಿಸಿ ಅಲ್ಸರ್ ಆಗುತ್ತೆ ಒಮ್ಮೆ ಅಲ್ಸರ್ ಆದ್ರೆ ಸಾಕು ಆ ಅಲ್ಸರಿಂದ ಮತ್ತೆ ಅಲ್ಲಿ ಹೀಲಿಂಗ್ ಸ್ಲೋ ಆಗಿ ಇನ್ಫೆಕ್ಷನ್ ಶುರುವಾಗಿ ಅಲ್ಲಿಂದ ಮತ್ತೆ ಪ್ರಾಬ್ಲಮ್ ಶುರು ಆಗುತ್ತೆ ಸೊ ಅದರಲ್ಲಿ ಸೊ ದೀಸ್ ತ್ರೀ ಪಾಯಿಂಟ್ಸ್ ಆರ್ ದ ಮೇನ್ ಫ್ಯಾಕ್ಟರ್ಸ್ ವಿಚ್ ವಿಲ್ ನಮಗೆ ಡಯಾಬಿಟಿಕ್ಸಲ್ಲಿ ಪ್ರಾಬ್ಲಮ್ಸ್ ಬರ್ತದೆ ನಡಿಲಿಕ್ಕೆ ಅಂದ್ರೆ ಅವರಿಗೆ ಸ್ಪರ್ಶಕ ಇರುವುದಿಲ್ಲ ನಡೀತಾರೆ ಅವ್ರದ್ದು ನಡೆಯುವ ಸ್ಟೈಲ್ ಚೇಂಜ್ ಆಗುತ್ತೆ ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ನಡೆಯುವ ಗೊತ್ತೇ ಆಗೋದಿಲ್ಲ ಅವರಿಗೆ ಏನಾದ್ರೂ ತಾಗಿದ್ರೂ ಗೊತ್ತಾಗೋದಿಲ್ಲ ಆವಾಗ ತಾಗಿದ್ದು ಮೇಲೆ ಗೊತ್ತಾದ್ರೆ ಅದು ಇನ್ಫೆಕ್ಷನ್ ಬಂದ ಮೇಲೆ ಗೊತ್ತಾಗುತ್ತೆ ಅವ್ರಿಗೆ ಸೊ ಸ್ವಲ್ಪ ಸೀರಿಯಸ್ ಆಗುತ್ತೆ ಅವಾಗ ಓಕೆ ಸರ್ ಹಾಗೆ ನೀವು ಮಾತಾಡುವಾಗ ನ್ಯೂರೋಪತಿ ಅಂತ ಹೇಳಿದ್ರೆ ಸೊ ನಾವು ಇಮೇಜ್ ಮೂಲಕ ಕೂಡ ನೋಡಿದ್ವಿ ಸೊ ಅದು ಎಷ್ಟು ಸಾಮಾನ್ಯವಾಗಿದೆ ಅಂತ ಸೊ ನ್ಯೂರೋಪತಿ ಅಂದ್ರೆ ಒಂದು ಆ ಎರಡು ಫ್ಯಾಕ್ಟರ್ ಇದೆ ಅದಕ್ಕೆ ಒಂದು ಫ್ಯಾಕ್ಟರ್ ಏನಂದ್ರೆ ಅಕ್ಯೂಟ್ ಅಕ್ಯೂಟ್ ಅಂದ್ರೆ ಅದು ಶುಗರ್ ಕಂಟ್ರೋಲೇ ಇಲ್ಲ ಆವಾಗ ಕೆಲವರಿಗೆ ನ್ಯೂರೋಪತಿ ಬರ್ತದೆ ಕೆಲವರಿಗೆ ತುಂಬಾ ವರ್ಷದಿಂದ ಶುಗರ್ ಕಂಟ್ರೋಲ್ ಇದ್ದು ಸಹ ಏನು ಶುಗರ್ ಕಂಟ್ರೋಲ್ ಇದ್ರೂ ಸಹ ಒಂದು ಟೆನ್ ಫಿಫ್ಟೀನ್ ಇಯರ್ಸ್ ಆದಮೇಲೆ ಬರುತ್ತೆ ಸೊ ಹಾಗಿರುವಾಗ ಏನಾಗುತ್ತೆ ಅಂದ್ರೆ ಸಪೋಸ್ ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಆಫ್ ದ ಅಲ್ಲಿ ನ್ಯೂರೋಪತಿ ಬರುತ್ತೆ ಸೊ ಯಾವಾಗ ಬರುತ್ತೆ ಅದು ಅವ್ರ ಶುಗರ್ ಕಂಟ್ರೋಲ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಅದ್ರದ್ದು ಎಫೆಕ್ಟ್ ಎಷ್ಟು ಇರುತ್ತೆ ಅದು ಅವರು ಬಂದ ಮೇಲೆ ಏನು ಜಾಗ್ರತೆ ಮಾಡ್ತಾ ಅದ್ರ ಮೇಲೆ ಗೊತ್ತಾಗುತ್ತೆ ಅವ್ರು ಬಂದ ಮೇಲೆ ಜಾಗ್ರತೆ ಮಾಡಿದ್ರೆ ಅದ್ರದ್ದು ಕಾಲ್ ಮೇಲೆ ಎಫೆಕ್ಟ್ಸ್ ಕಡಿಮೆ ಇರ್ತದೆ ಅವ್ರು ಬಂದ ಮೇಲೆ ಅದು ನಿಗ್ಲೆಕ್ಟ್ ಮಾಡಿದ್ರೆ ಓಕೆ ಅವ್ರಿಗೆ ಕಾಲ್ ಸ್ಪ ಸ್ಪರ್ಶಗಾನ ಇರುವುದಿಲ್ಲ ಅವರು ಆದರೂ ಸಹ ಬಿಟ್ಬಿಡ್ತಾರೆ ಏನೋ ಟ್ರೀಟ್ಮೆಂಟ್ ತಗೊಳ್ಳಲ್ಲ ಆವಾಗ ಅವ್ರದ್ದು ಪ್ರಾಬ್ಲಮ್ಸ್ ಶುರು ಆಗುತ್ತೆ ಸೊ ಈ ತರ ಗಾಯ ಆಗುವಾಗ ಸಣ್ಣ ಸಣ್ಣ ಸಾಕು ಫಸ್ಟ್ ಒಂದು ಗಟ್ಟಿ ತರ ಒಂದು ವೈಟ್ ಕಲರ್ ತರ ಆಗುತ್ತೆ ಅಲ್ಲಿಂದ ಶುರುವಾಗಿ ನ್ಯೂರೋಪತಿ ಕಾಣ್ತಾ ಉಂಟು ಅಲ್ಲಿಂದ ಮತ್ತೆ ಸ್ವಲ್ಪ ರೆಡ್ ಇಶ್ ತರ ಬರ್ತದೆ ಮತ್ತೆ ಬ್ಲ್ಯಾಕಿಶ್ ಆಗುತ್ತೆ ಕೆಪಗಾಗುತ್ತೆ ಸೊ ಹಾಗಿರುವಾಗ ನಾವು ಫಸ್ಟ್ ಸ್ಟೇಜ್ ಅಲ್ಲೇ ಬಂದ್ರೆ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಹೀಲ್ ಆಗುತ್ತೆ ಕೆಲವ್ರದ್ರಲ್ಲಿ ಎಷ್ಟೇ ಮಾಡಿದ್ರೂ ಸಹ ಅವ್ರ ಬಾಡಿ ಇಮ್ಯುನಿಟಿ ಕಡಿಮೆ ಇರುತ್ತೆ ಆವಾಗ ಇನ್ಫೆಕ್ಷನ್ಸ್ ಜಾಸ್ತಿ ಆಗಿ ತರ್ಟಿ ಪರ್ಸೆಂಟ್ ಕಾಂಪ್ಲಿಕೇಶನ್ಸ್ ಬರ್ತದೆ ಕಾಂಪ್ಲಿಕೇಶನ್ ವಿತರವಾಗಿರಬಹುದು ಬಟ್ ಅಲ್ಲಿಂದ ಸ್ಪ್ರೆಡ್ ಆಗಿ ಎಲ್ಲಿ ತಾಗಿದೆ ತಾಗಿದ ಕಡೆ ಒಂದು ಮಿಲಿಮೀಟ್ರ್ ಅಷ್ಟು ಇರಬಹುದು ಬಟ್ ಅಲ್ಲಿಂದ ಸ್ಪ್ರೆಡ್ ಆಗಿ ಇಡೀ ಕಾಲಿಗೆ ಬಟ್ ಅಲ್ಲಿಂದ ಮೈಗೆ ಹಾಡೋ ಎಲ್ಲ ಇರ್ತದೆ ಸೊ ಒಂದು ಸೆವೆಂಟಿ ಪರ್ಸೆಂಟ್ ಅವರಿಗೆ ಹೀಲಿಂಗ್ ಆಗುತ್ತೆ ಬಟ್ ಪ್ರಾಬ್ಲಮ್ ಏನಂದರೆ ಡಯಾಬಿಟಿಕ್ಸಲ್ಲಿ ಹೀಲಿಂಗ್ ಸ್ವಲ್ಪ ಸ್ಲೋ ಅವರದ್ದು ಹೀಲಾಗಲಿಕ್ಕೆ ಅಲ್ಲಿ ರಕ್ತ ಸಂಚಾರ ಕಡಿಮೆ ಇರುತ್ತೆ ಮತ್ತೆ ಬಾಡಿ ಹೀಲಿಂಗ್ ಸ್ಲೋ ಆಗಿ ಫಸ್ಟ್ ಆಫ್ ಆಲ್ ಅವ್ರದ್ದು ಹೀಲಿಂಗ್ ಇರಲ್ಲ ಹೀಲಿಂಗ್ ಇಲ್ದಿರುವಾಗ ಶುಗರ್ ಕಂಟ್ರೋಲ್ ಇರಲ್ಲ ಸೊ ಅದು ಒಂದು ಸೈಕಲ್ ಥರ ಇನ್ಫೆಕ್ಷನ್ ಇದೆ ಇನ್ಫೆಕ್ಷನ್ ಇಂದ ಶುಗರ್ ಹೈ ಆಗ್ತಾ ಉಂಟು ಶುಗರ್ ಹೈ ಇದೆ ಇನ್ಫೆಕ್ಷನ್ ಕಡಿಮೆ ಆಗ್ಲಿಕ್ಕೆ ಬಿಡ್ತಾ ಇಲ್ಲ ಸೊ ಒಂಥರ ಅಲ್ಲೇ ಪ್ರಾಬ್ಲಮ್ಸ್ ಆಗಿ ಸ್ಪ್ರೆಡ್ ಆಗ್ಲಿಕ್ಕೆ ಶುರು ಆಗ್ತದೆ ಸೊ ಆ ತರ್ಟಿ ಪರ್ಸೆಂಟ್ ಅಲ್ಲಿ ಕಾಂಪ್ಲಿಕೇಶನ್ ಬರೋ ಚಾನ್ಸ್ ಜಾಸ್ತಿ ಈಗ ಅಲ್ಸರ್ ಡೆವಲಪ್ಮೆಂಟ್ ಆಗಲಿ ಏನಿಲ್ಲ ಕಾಂಪ್ಲಿಕೇಶನ್ಸ್ ಸೊ ಅಲ್ಸರ್ ಡೆವಲಪ್ಮೆಂಟ್ ಆದಮೇಲೆ ಫಸ್ಟ್ ಪ್ರಾಬ್ಲಮ್ ಏನಂದ್ರೆ ಅಲ್ಸರ್ ಹೀಲ್ ಆಗ್ಲಿಕ್ಕೆ ತುಂಬ ಟೈಮ್ ಬೇಕು ಸೊ ನಾವು ಯಾವುದಾದ್ರೂ ಅಲ್ಸರ್ ಬಂದರೆ ಅವರಿಗೆ ಒಂದು ಹಂಡ್ರೆಡ್ ಡೇಸ್ ಒಳಗೆ ಫುಲ್ ಹೀಲಿಂಗ್ ಆಗ್ಬೇಕು ಅಲ್ಸರಿಗೆ ಆಗ್ಲಿಲ್ಲ ಅಂದ್ರೆ ಫಸ್ಟ್ ಫಸ್ಟ್ ಸ್ವಲ್ಪ ಸ್ವಲ್ಪ ಸೀರಿಯಸ್ ಕಾಂಪ್ಲಿಕ ಸ್ವಲ್ಪ ಫಸ್ಟ್ ಅಲ್ಲೇ ಚರ್ಮದಲ್ಲೇ ಇನ್ಫೆಕ್ಷನ್ ಆದ ಅದಕ್ಕೆ ಸೆಲ್ಯುಲೈಟಿಸ್ ಅಂತ ಹೇಳ್ತೀವಿ ಸೆಲ್ಯುಲೈಟಿಸ್ ಅಂದ್ರೆ ಆ ಚರ್ಮದ ಜಾಗದಲ್ಲಿ ಕೆಂಪಗಾಗಿದೆ ಅಂತ ಅದಾದ್ಮೇಲೆ ನೆಕ್ಸ್ಟ್ ಕಾಂಪ್ಲಿಕೇಶನ್ ಏನಂದ್ರೆ ಅಲ್ಲಿಂದ ಸ್ವಲ್ಪ ಒಳಗೆ ಸ್ಪ್ರೆಡ್ ಆಗಿ ಒಳಗೆ ಸ್ಪ್ರೆಡ್ ಆಗಿ ಅಂಶ ಬರುತ್ತದೆ ಆ ಅಂಶ ಬಂದು ಈಗ ಕಿವಿನಾಂಶ ಒಂದು ಒಂದು ಪ್ರಮಾಣ ಇನ್ನೊಂದು ಪ್ರಮಾಣ ಹೀಲೇ ಆಗಲ್ಲ ಇದೊಂದು ನೀವು ಪಿಕ್ಚರ್ ನೋಡ್ತಾ ಇದ್ದೀರಾ ಮೂರು ತಿಂಗಳು ಆರು ತಿಂಗಳು ತನಕ ಹೀಲೇ ಆಗೋದಿಲ್ಲ ಇದಕ್ಕೆ ಇನ್ಫೆಕ್ಷನ್ ಇಲ್ಲ ಬಟ್ ಹೀಲ್ ಆಗ್ಲಿಕ್ಕೆ ಬಿಡ್ತಾ ಇಲ್ಲ ಡಯಾಬಿಟಿಸ್ ಇರೋ ಕಾರಣ ಮತ್ತೆ ಆ ಕೆಲವೊಮ್ಮೆ ಇನ್ಫೆಕ್ಷನ್ಸ್ ಬಂದು ಇನ್ಫೆಕ್ಷನ್ ಡೀಪ್ ಹೋಗುತ್ತೆ ಇನ್ಫೆಕ್ಷನ್ ಡೀಪ್ ಹೋದ್ರೆ ಅದಕ್ಕೆ ನೆಕ್ರಿಟೈಸಿಂಗ್ ಇಲ್ಲ ಅಂದ್ರೆ ಅದಕ್ಕೆ ಆಪ್ಸೆಸ್ ಅಂದ್ರೆ ಕಿವಿನ ಒಂದು ಪಾಕೆಟ್ ತರ ಆಗುತ್ತಲ್ವಾ ಆ ಕೀವು ನಮ್ಮ ಕಾಲ್ ಉಂಟಂದ್ರೆ ಕಾಲಲ್ಲಿ ಒಂಬತ್ತು ಕಂಪಾರ್ಟ್ಮೆಂಟ್ಗಳು ಇದ್ದಾವೆ ಸೊ ಅದು ಸ್ಪ್ರೆಡ್ ಆಗಿ ಸ್ಪ್ರೆಡ್ ಆಗಿ ಅವ್ರಿಗೆ ಗೊತ್ತಾಗುದಿಲ್ಲ ಹೊರಗಡೆ ಇರುವಾಗ ಸಣ್ಣ ತರ ಕಾಣ್ತದೆ ಒಳಗಡೆ ಒಳಗಡೆ ಸ್ಪ್ರೆಡ್ ಆಗಿ ಇಡೀ ಕಾಲಿಗೆ ಇನ್ವಾಲ್ವ್ ಮಾಡಿ ಹೊರಗೆ ಎಷ್ಟು ಕಾಣ್ತಾ ಉಂಟು ಒಂದು ಐಸ್ಬರ್ಗ್ ತರ ಟೈಟಾನಿಕ್ ಹೋಗುವಾಗ ಐಸ್ಬರ್ಗ್ ಅವರಿಗೆ ಸ್ವಲ್ಪ ಮತ್ತೆ ಕಂಡಿತ್ತು ಒಳಗೆ ಎಷ್ಟಿತ್ತು ಅವ್ರಿಗೆ ಗೊತ್ತಾಗಲಿಲ್ಲ ಇದರ ಹಾಗೆ ಹೊರಗಡೆಯಿಂದ ಇಂದ ಸ್ವಲ್ಪ ಇರ್ತದೆ ಒಳಗಡೆ ತುಂಬಾ ಸ್ಪ್ರೆಡ್ ಆಗಿರುತ್ತೆ ಮತ್ತು ಕೆಲವರಿಗೆ ತುಂಬ ಟೈಮಿಂದ ಇನ್ಫೆಕ್ಷನ್ ಇತ್ತು ಇಲ್ಲ ತುಂಬ ಸೀರಿಯಸ್ ಇನ್ಫೆಕ್ಷನ್ ಇತ್ತು ಆವಾಗ ನೀವು ನೋಡ್ತಾ ಇರಬೇಕು ಫೋರ್ತ್ ಟೂ ಅಲ್ಲಿ ಸ್ವಲ್ಪ ಇನ್ಫೆಕ್ಷನ್ ಆಗಿದೆ ಅವರಿಗೆ ಆ ಬೋನಿಗೆ ಇನ್ಫೆಕ್ಷನ್ ಆಗಿದೆ ಬೋನಿಗೆ ಇನ್ಫೆಕ್ಷನ್ ಆದಮೇಲೆ ಆ ಇನ್ಫೆಕ್ಷನ್ ಆದ ಬೋನನ್ನು ಇಲ್ಲ ಇಲ್ಲಾಂದರೆ ಅಲ್ಲಿಂದ ಹೊಸ ಹೊಸ ಕ್ಯೂ ಬರ್ತಾ ಇರುತ್ತೆ ಸೊ ಅದು ತೆಗೆದ ಮೇಲೆ ಅವರು ಕಾಲರ್ ಹೇಳಿರ್ತಾರೆ ಅದೇ ಥರ ತೆಗೆದ ಮೇಲೆ ಸ್ವಲ್ಪ ಬೆರಳು ತೆಗಿಬೇಕಂತ ರಿಸ್ಕ್ ಜಾಸ್ತಿ ಇರುತ್ತೆ ಚರ್ಮದಿಂದ ಫಸ್ಟ್ ನಾವು ಎಲ್ಲಿ ಅಲ್ಲಿಗೆ ಹೊರಗಡೆಯಿಂದ ಕೀಟಾಣುಗಳು ಬಂತು ಅಲ್ಲಿಂದ ಮಸಲಿಗೆ ಹೋಯ್ತು ಮೂಳೆಗೆ ಹೋಗುತ್ತೆ ಸೊ ಇನ್ನೊಂದು ನೋಡ್ತಾ ಇದ್ರೆ ನೀವು ಗ್ಯಾಂಗ್ರೀನ್ ಅಂತ ಗ್ಯಾಂಗ್ರೀನ್ ಅಂದ್ರೆ ಆ ಪಾರ್ಟ್ ಹಂಡ್ರೆಡ್ ಪರ್ಸೆಂಟ್ ಹೋಗಿದೆ ಅದಕ್ಕೆ ಆಪರೇಷನ್ ಮಾಡಲೇಬೇಕು ಆ ತರ ಸ್ಟ್ರೆಜಲ್ ಸ್ಟೆಜಲ್ ಪೇಶೆಂಟ್ ಬಂದ್ರೆ ಆವಾಗ ಆಪರೇಷನ್ ಬೇಕು ಅವಾಗ ಅದಕ್ಕೆ ಬೆರಳು ಕಟ್ ಮಾಡ್ಲಿಕ್ಕೆ ಸಾಧ್ಯತೆ ತುಂಬಾ ಬೇರೆ ಅದ್ರ ಹಿಂದಿಂದು ಯಾವ್ದು ನೋಡಿದ್ರೆ ಅದರಲ್ಲಿ ಸ್ವಲ್ಪ ರಿಸ್ಕ್ ಲೋ ಅದರಲ್ಲಿ ನಾವು ಟ್ರೈ ಮಾಡಬಹುದು ಆಂಟಿಬಯೋಟಿಕ್ಸ್ ಕೊಟ್ಟು ಸ್ವಲ್ಪ ಡ್ರೆಸ್ಸಿಂಗ್ ಎಲ್ಲ ಮಾಡಿ ಚರ್ಮ ಮಾತಾ ಟ್ರೈ ಮಾಡಬಹುದು ಬಟ್ ಯಾವಾಗ ಗ್ಯಾಂಗ್ರಿಂಗ್ ಸ್ಟೇಜ್ ಬರ್ತಾರೆ ಪೇಷೆಂಟ್ ಆ ಸ್ಟೇಜ್ ಬರುವಾಗ ಅದಕ್ಕೆ ಬೆರಳು ತೆಗೆಯುವಂತಹ ಸಾಧ್ಯತೆ ತುಂಬಾ ಹೈ ಇರುತ್ತೆ ಇನ್ಫೆಕ್ಷನ್ ಏನು ಸೊ ಮಾರಕ ಅಂದ್ರೆ ನಾವು ಎವ್ರಿ ತ್ರೀ ಸೆಕೆಂಡ್ಸ್ ಅಲ್ಲಿ ವರ್ಲ್ಡಲ್ಲಿ ಒಂದು ಆಂಪಿಟೇಷನ್ ಆಗ್ತಾ ಉಂಟು ಒಂದು ಕಾಲು ಕಟ್ ಆಗ್ತಾ ಉಂಟು ಇದು ಇಂದ ಇರಬಹುದು ಇದು ಆಕ್ಸಿಡೆಂಟಿಂದ ಇರಬಹುದು ಇದು ರಕ್ತನಾಳ ಪ್ರಾಬ್ಲಮ್ಸ್ ಇರಬಹುದು ಬಟ್ ಎವ್ರಿ ತ್ರೀ ಸೆಕೆಂಡ್ಸಲ್ಲಿ ಒಂದು ಅಂದರೆ ಒಂದು ಮಿನಿಟಲ್ಲಿ ಇಪ್ಪತ್ತು ಆ್ಯಂಪಿಟೇಷನ್ ಆಗ್ತಾ ಉಂಟು ಸೊ ಒಬ್ಬ ಯಾರಿಗಾದರೂ ಒಮ್ಮೆ ಡಯಾಬಿಟಿಕ್ ಫುಡ್ ಬಂದರೆ ಅದು ಇನ್ಫೆಕ್ಷನ್ಸ್ ಹೀಲ್ ಆಗಲಿಲ್ಲ ಮೂರು ತಿಂಗಳಲ್ಲಿ ಹೀಲ್ ಆಗಲಿಲ್ಲ ಇಲ್ಲ ಅವರಿಗೆ ಸೀರಿಯಸ್ ಇನ್ಫೆಕ್ಷನ್ ಬಂತು ಡಯಾಬಿಟಿಕ್ ಪೇಷಂಟ್ ಸ್ವಲ್ಪ ಇಮ್ಯುನೋ ಕಾಂಪ್ರಮೈಸ್ಡ್ ಅಂದರೆ ಅವ್ರದ್ದು ಇಮ್ಯುನಿಟಿ ಸ್ವಲ್ಪ ಲೋ ಇರ್ತದೆ ಸೊ ಆ ಇಮ್ಯುನಿಟಿ ಲೋ ಇರುವಾಗ ಅವ್ರಿಗೆ ಯಾವುದೇ ಇನ್ಫೆಕ್ಷನ್ ಬಂದ್ರೆ ಸ್ವಲ್ಪ ಮೈಗೆ ಹರಡುವ ಚಾನ್ಸ್ ಜಾಸ್ತಿ ಸ್ವಲ್ಪ ಅವರಿಗೆ ಕಿಡ್ನಿಗೆ ಪ್ರಾಬ್ಲಮ್ ಬರೋದು ಜಾಸ್ತಿ ಹಾರ್ಟಿಗೆ ಪ್ರಾಬ್ಲಮ್ ಬರೋದು ಬ್ರೈನಿಗೆ ಪ್ರಾಬ್ಲಮ್ ಜಾಸ್ತಿ ಚಾನ್ಸಸ್ ಸೊ ಹಾಗಿರುವಾಗ ಯಾರಿಗದು ಇನ್ಫೆಕ್ಷನ್ ಬಂದ್ರೆ ಚಾನ್ಸಸ್ ಆಫ್ ಡೆತ್ ಇದೆ ಬಟ್ ಅವರು ಆದಷ್ಟು ಬೇಗ ಹಾಸ್ಪಿಟ್ಲಿಗೆ ಬಂದರೆ ಅದಕ್ಕೆ ಕ್ಯೂರ್ ಕೂಡ ಉಂಟು ಕ್ಯೂರ್ ಆಗಿ ಮನೆಗೆ ಕೂಡ ಸ್ವಲ್ಪ ಆಲ್ಮೋಸ್ಟ್ ನಾರ್ಮಲ್ ನಾರ್ಮಲ್ ಫಂಕ್ಷನ್ ಬರೋದು ಕಷ್ಟ ಆಲ್ಮೋಸ್ಟ್ ನಾರ್ಮಲ್ ಆಗಿ ಫಂಕ್ಷನ್ ಗೆ ಬಂದು ಅವರಿಗೆ ಮನೆ ಕಳಿಸಬಹುದು ಬಟ್ ಅವರು ಬೇಗ ಬರಬೇಕು ಓಕೆ ಡಾಕ್ಟರ್ ಇನ್ ಡಯಾಬಿಟಿಕ್ ಫುಟ್ ನ್ಯೂರೋಪತಿ ಸಮಸ್ಯೆಯನ್ನು ನಾವು ಕಂಡುಹಿಡಿಯೋದು ಹೇಗೆ ಅಂತ ಈ ಇಶ್ಯೂ ಸೊ ನಾವು ಇದರಲ್ಲಿ ಕೆಲವು ಪಾಸಿಟಿವ್ ಮತ್ತೆ ನೆಗೆಟಿವ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ ಪಾಸಿಟಿವ್ ಅಂದ್ರೆ ಯಾವ ಸಿಂಪ್ಟಮ್ಸ್ ಪೇಶೆಂಟ್ ಗೆ ಗೊತ್ತಾಗ್ತದೆ ಒಂದು ಕಾಲು ಕೆಳಗೆ ಹುರಿ ತರ ಆಗುತ್ತೆ ಅವರಿಗೆ ಬರ್ನಿಂಗ್ ಸೆನ್ಸೇಷನ್ ಅಂತ ಮತ್ತೆ ಪಿನ್ ಪ್ರಿಕ್ ಅಂದ್ರೆ ಸ್ವಲ್ಪ ಮುಳ್ಳು ಚುಚ್ಚದಂಗೆ ಪಿನ್ ಚುಚ್ಚದಂಗೆ ಅನ್ಸುತ್ತೆ ಮತ್ತು ಇರುವೆ ಕಷ್ಟಂಗಾಗುತ್ತೆ ಅವರಿಗೆ ಈಗೆಲ್ಲ ಸೆನ್ಸೇಷನ್ಸ್ ಬಂದರೆ ನ್ಯೂರೋಪತಿ ಬರ್ತಾ ಉಂಟು ಆದಷ್ಟು ಬೇಗ ಬಂದು ಡಾಕ್ಟ್ರಿಗೆ ತೋರಿಸ್ಬೇಕು ಅಂತ ಕೆಲವು ಸಿಂಪ್ಟಮ್ಸ್ ನೆಗೆಟಿವ್ ಅಂದರೆ ನಾರ್ಮಲಿ ಇದ್ದದ್ದು ಅವರಿಗೆ ಈಗ ಸೆನ್ಸೇಷನ್ ಇಲ್ಲ ಒಂದು ಸ್ಪರ್ಶ ಜ್ಞಾನವೇ ಇರುವುದಿಲ್ಲ ಸೆಕೆಂಡ್ ಅವ್ರದ್ದು ಕಾಲಿಲ್ಲಿ ಅವರು ಚಪ್ಪಲಿ ಹಾಕೋತಾರಲ್ಲ ಸ್ಲಿಪ್ ಆಗುತ್ತೆ ಅವರಿಗೆ ಸೊ ಅವ್ರದ್ದು ಸಣ್ಣ ಸ ಕಾಲಿದ್ದ ಸಣ್ಣ ಮಸಲ್ಸ್ ಆಕ್ಟಿವಿಟಿ ಟೆಸ್ಟ್ ಇರುವುದಿಲ್ಲ ಯಾಕಂದ್ರೆ ಅದ್ರದ್ದು ನ್ಯೂರೋಪತಿ ಆಗಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತಾಗಲಿ ಆವಾಗ ಚಪ್ಪಲಿ ಹಿಡೋ ಕಷ್ಟ ಆಗುತ್ತೆ ಅವರಿಗೆ ಸೊ ಚಪ್ಪಲಿ ಕಷ್ಟ ಆಗುತ್ತೆ ಅದು ಸ್ವಲ್ಪ ಮೇಲೆಗೆ ಬಂದರೆ ಚೇರಿಂದ ಇಡ್ ಚೇರಿಂದ ಎದ್ದು ಕಷ್ಟ ಆಗುತ್ತೆ ಕೆಲವರಿಗೆ ಸೊ ಈ ತರ ಪ್ರಾಬ್ಲಮ್ಸ್ ಇರುವಾಗ ಅವ್ರು ಆದಷ್ಟು ಬೇಗ ಡಾಕ್ಟರ್ ಗೆ ತೋರಿಸಬೇಕು ನಿರೂಪತಿ ಟೆಸ್ಟಿಂಗ್ ಮಾಡಬೇಕು ನರ ದೋಷದ ಟೆಸ್ಟಿಂಗ್ ಮಾಡಬೇಕು ಅವರು ಓಕೆ ಈ ಇಂತ ಸಿಂಪ್ಟಮ್ಸ್ ಅವರಿಗೆ ಕಾಣಿಸ್ತದೆ ಇದು ಡೆವಲಪ್ಮೆಂಟ್ ಆಗಲಿಕ್ಕೆ ಎಷ್ಟು ಟೈಮ್ ತಗೊಳ್ತದೆ ಡಾಕ್ಟರ್ ಅದು ಡಿಪೆಂಡ್ ಆಗುತ್ತೆ ಕೆಲವರಿಗೆ ಹತ್ತು ಹತ್ತು ಹದಿನೈದು ವರ್ಷದಲ್ಲಿ ಏನು ಆಗೋದಿಲ್ಲ ಅವ್ರು ಕಂಟ್ರೋಲ್ ಆಗಿ ಇಟ್ಕೊಳ್ತಾರೆ ಶುಗರ್ಸ್ ಕೆಲವರಿಗೆ ಅನ್ಕಂಟ್ರೋಲ್ ಶುಗರ್ ಶುಗರ್ ಕಂಟ್ರೋಲ್ ಇಲ್ಲದೆ ಇರುವಾಗ ಬೇಗನೆ ಬಂದ್ಬಿಡುತ್ತೆ ನಾಲ್ಕೈದು ವರ್ಷ ಬಂದ್ಬಿಡುತ್ತೆ ಹಾಗೆ ಇದು ಆಸ್ಟಿಯೋ ಆರ್ಥ್ರೈಟಿಸ್ ಗಿಂತ ಹೇಗೆ ವಿಭಿನ್ನವಾಗಿದೆ ಅಂತ ಸೊ ಆಸ್ಟ್ ಅಂದ್ರೆ ಜಾಸ್ತಿ ನೀಸಲ್ಲಿ ಬರುತ್ತೆ ಮಂಡಿಯಲ್ಲಿ ಬರುತ್ತೆ ಆ ನೋವು ಈ ಡಯಾಬಿಟಿಕ್ ನ್ಯೂರೋಪತಿ ನರದೋಷ ಕಾಳಿದ್ದು ಹೆಬ್ಬಟ್ಟಿನಿಂದ ಶುರುವಾಗಿ ಫಸ್ಟ್ ಇಲ್ಲಿಂದ ಶುರುವಾಗಿ ಇಲ್ಲಿಂದ ಈ ಇಲ್ಲಿಗೆ ಹೋಗಿ ಮತ್ತೆ ಪಾದದ್ದು ಕೆಳಗೆ ಇಲ್ಲಿ ಬರ್ತದೆ ಸೊ ಅದು ಕ್ಲಿಯರ್ ಡಿಫ್ರೆನ್ಸ್ ಅದು ಅದು ಆರ್ಥರೈಟಿಸ್ ಸ್ವಲ್ಪ ಓಲ್ಡ್ ಏಜ್ ಅಲ್ಲಿ ನೀಸೆಲ್ ಬರ್ತದೆ ಮಂಡಿಯಲ್ಲಿ ನ್ಯೂರೋಪತಿ ಪಾದದಿಂದ ಶುರುವಾಗಿ ಪಾದದ ಈಚೆ ಭಾಗದಿಂದ ಶುರು ಆಗಿ ಮತ್ತೆ ಇಲ್ಲಿಗೆ ಬಂದು ಮತ್ತೆ ಇಲ್ಲಿ ಕೆಳಗೆ ಬರ್ತದೆ ಅದು ಗೊತ್ತಾಗುತ್ತೆ ಮತ್ತೆ ಹುರಿ ಅದು ಚುಚ್ಚಿದ ನೋವಿರುತ್ತೆ ಇದರಲ್ಲಿ ಸ್ವಲ್ಪ ಹೆವಿನೆಸ್ ಇರುತ್ತದೆ ಸೊ ಡಯಾಬಿಟಿಕ್ ಫುಡ್ ಅಂದ್ರೆ ಡಯಾಬಿಟಿಸ್ ಇರುವಾಗ ಇನ್ಫೆಕ್ಷನ್ ಬಂತು ಬಟ್ ಆ ಡಯಾಬಿಟಿಕ್ ಫುಡ್ ಇನ್ಫೆಕ್ಷನ್ ಅನ್ನು ಕಾಂಪ್ಲಿಕೇಟ್ ಮಾಡಲಿಕ್ಕೆ ಒಂದು ರಕ್ತನಾಡೋದು ಬ್ಲಾಕ್ ಆ ಬ್ಲಾಕ್ ಯಾವ್ದು ಕಾರಣ ಇರಬಹುದು ಬಟ್ ಮೇನ್ ಆಗಿ ಸ್ಮೋಕಿಂಗ್ ಮಾಡುವಾಗ ಸ್ಮೋಕರ್ಸ್ ಅವರಲ್ಲಿ ಅಲ್ಲಿ ಫ್ಯಾಟ್ ಡೆಪೋಸಿಷನ್ ಜಾಸ್ತಿ ಇರುತ್ತೆ ಅದು ಸ್ವಲ್ಪ ಕ್ಲೋಸ್ ಆಗುತ್ತೆ ರಕ್ತಳ ಆವಾಗ ಅಲ್ಲಿ ಕರೆಕ್ಟಾಗಿ ಹೋಗೋದಿಲ್ಲ ಬ್ಲಡ್ ಮತ್ತೆ ಅವರಲ್ಲಿ ಕಿಡ್ನಿ ಪ್ರಾಬ್ಲಮ್ ಜಾಸ್ತಿ ಕಿಡ್ನಿ ಪ್ರಾಬ್ಲಮ್ಸ್ ಸೊ ಕಿಡ್ನಿ ಪ್ರಾಬ್ಲಮ್ಸ್ ಇರುವಾಗ ಅಲ್ಲಿ ಅಲ್ಲಿ ಇರುವ ಕೆಟ್ಟಾಂಶ ಹೊರಗೆ ಹೋಗ್ತಾ ಇಲ್ಲ ಮೂತ್ರ ಅಂದರೆ ಕೆಟ್ಟಾಂಶ ಹೊರಗೆ ಹಾಕ್ಲಿಕ್ಕೆ ಒಂದು ದಾರಿ ಕಿಡ್ನಿ ಸರಿ ಇಲ್ಲ ಅಂದರೆ ಅಲ್ಲಿ ಕೆಟ್ಟಾಂಶ ಬೈಯಲ್ಲೇ ಇರುತ್ತೆ ಆವಾಗ ಹೀಲಿಂಗ್ ಸ್ಲೋ ಇರುತ್ತೆ ಸೊ ಡಯಾಬಿಟಿಕ್ಸಲ್ಲಿ ಅಲ್ಲಿ ಕಾಲಲ್ಲಿ ಇನ್ಫೆಕ್ಷನ್ ಬಂದು ಅಂದ್ಕೊಳ್ಳಿ ಅದು ಹೀಲಿಂಗ್ ಸ್ಲೋ ಮಾಡುತ್ತೆ ಮತ್ತೆ ಕೊಲೆಸ್ಟ್ರಾಲ್ ಹೈ ಇತ್ತು ಕೊಲೆಸ್ಟ್ರಾಲ್ ಹೈ ಇರುವಾಗಲೂ ಸಹ ಸ್ವಲ್ಪ ಹೀಲಿಂಗ್ ಕಡಿಮೆ ಆಗುತ್ತೆ ಮತ್ತು ವೆರಿಕೋಸ್ವೇನ್ಸ್ ವೆರಿಕೋಸ್ವೈನ್ಸ್ ಯಾಕಂದರೆ ಯಾಕಂದ್ರೆ ನೀವು ನಾರ್ಮಲಿ ನೋಡಿದರೆ ಸ್ವಲ್ಪ ವೇಟ್ ಜಾಸ್ತಿ ಇದ್ದವರಿಗೆ ಶುಗರ್ ರಿಸ್ಕ್ ಜಾಸ್ತಿ ಅಂಥವು ಅಲ್ಲಿ ಸ್ವಲ್ಪ ವೆರಿಕೋಸ್ವೇನ್ಸ್ ಪ್ರಾಬ್ಲಮ್ ಕೂಡ ಜಾಸ್ತಿ ಇರುತ್ತೆ ಆ ವೆರಿಕೋಸ್ವಿನ್ಸ್ ಏನು ಮಾಡುತ್ತೆ ನಮ್ಮ ಕೆಟ್ಟ ರಕ್ತವನ್ನು ಕಾಲಿಂದ ಮೇಲೆ ಬರ್ಲಿಕ್ಕೆ ಬಿಡಲ್ಲ ಕೆಟ್ಟ ರಕ್ತ ಅಲ್ಲೇ ಉಳ್ಕೊಳ್ಳುತ್ತೆ ಗಾಯ ಆದರೆ ಹೀಲಾಗ್ಲಿಕ್ಕೆ ಬಿಡುವುದಿಲ್ಲ ಸೊ ಅದರ ಅದರದ್ದು ಅಲ್ಸರ್ ಪ್ರಾಬ್ಲಮ್ ಬೇರೆ ಅದ್ರ ಜೊತೆಗೆ ಡಯಾಬಿಟಿಸ್ ಕೂಡ ಒಟ್ಟಿಗೆ ಬರ್ತದೆ ಅದು ಎಲ್ಲ ಆಗುವಾಗ ಹೀಲಿಂಗ್ ಸ್ಲೋ ಇರುತ್ತೆ ಸೊ ಆ ಹೀಲಿಂಗ್ ಸ್ಲೋ ಇರುವಾಗ ಅವ್ರದ್ದು ಶುಗರ್ ಕಂಟ್ರೋಲ್ ಬರಲ್ಲ ಶುಗರ್ ಕಂಟ್ರೋಲ್ ಬರಲಾರದೆ ಇರುವಾಗ ಮತ್ತೆ ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ ಸೊ ಒಂದು ಸೈಕಲ್ ತರ ಒಂದು ಒಂದನ್ನು ಬಿಡ್ ಸರಿಯಾಗಿ ಬಿಡ್ತಾ ಇಲ್ಲ ಹಾಗೆ ಓಕೆ ಡಾಕ್ಟರ್ ಡಾಕ್ಟರ್ ಇನ್ನು ಕ್ಯಾಲಸ್ ಅಲ್ಸರ್ಸ್ ಅಂತ ನಾವು ಕೇಳಿದ್ವಿ ಸೊ ಹಾಗಂತ ಹೇಳಿದ್ರೆ ಏನು ಅಂತ ಕ್ಯಾಲಸ್ ಅಲ್ಸರ್ ಅಂದ್ರೆ ಹೇಗೆ ಅಂದ್ರೆ ನಮ್ಮ ಕಾಲಿನ ಕೆಳಗೆ ಸ್ವಲ್ಪ ಒಂದು ವೈಟ್ ಕಲರ್ದು ಗಟ್ಟಿ ಒಂದು ತರ ಆಗುತ್ತೆ ಅದ ಹೀಗಾಗುತ್ತೆಂದ್ರೆ ಡಯಾಬಿಟಿಸ್ ಅಲ್ಲಿ ಮೂರು ತರದ್ದು ನರದೋಷ ಇದೆ ಒಂದು ಮೋಟರ್ ಅಂದ್ರೆ ಮಾಂಸದ್ದು ಆ ಮಾಂಸದ್ದು ನರದೋಷ ಇರುವಾಗ ಕಾಳಿದ್ದು ಪೊಸಿಷನ್ ಹೀಗಿರ್ಬೇಕಾದದ್ದು ಹೀಗಾಗ್ತದೆ ಹಾಗೆ ಆಗುವಾಗ ಯಾವ ಜಾಗಕ್ಕೆ ತಾಗಿಸ್ಬೇಕು ಆ ಜಾಗಕ್ಕೆ ತಾಗಿಸ್ತಾ ಇಲ್ಲ ನಾವು ನಡೆಯುವಾಗ ಇಲ್ಲ ನಿಲ್ಲುವಾಗ ಅವಾಗ ಏನಾಗುತ್ತೆ ಯಾವ ಜಾಗದಲ್ಲಿ ಪ್ಯಾಡಿಂಗ್ ಉಂಟು ಅಲ್ಲಿ ತಾಕ್ತಾ ಇಲ್ಲ ಅಲ್ಲಿ ದೇವ್ರ ಕಡೆ ಪ್ರೊಟೆಕ್ಷನ್ ಇತ್ತು ಅಲ್ಲಿ ತಾಗ್ತಾ ಇಲ್ಲ ಎಲ್ಲಿ ಪ್ರೊಟೆಕ್ಷನ್ ಇರ್ಲಿಲ್ಲ ಅದು ತಾಗಿತ್ತು ತಾಗಿ ತಾಗಿಯಲ್ಲಿ ಸಣ್ಣ ಸಣ್ಣ ಟ್ರಾಮಾ ಸಣ್ಣ ಸಣ್ಣ ಗಾಯ ಆಗುತ್ತೆ ಸಣ್ಣ ಸಣ್ಣ ಗಾಯ ಹೀಲ್ ಹೀಳಾಗಲಾರ್ದು ಗಟ್ಟಿ ಆಗುತ್ತೆ ಗಟ್ಟಿಯಾಗಿ ಕ್ಯಾಲಸ್ ಆಗುತ್ತೆ ಸೊ ಅದು ನಮ್ಮ ಮೋಟರ್ ಅಂದ್ರೆ ಮೂಮೆಂಟ್ ಸಂಬಂಧಪಟ್ಟದ್ದು ಮತ್ತೆ ನೆಕ್ಸ್ಟ್ ಇರೋದು ಸೆನ್ಸರಿ ಸ್ಪರ್ಶ ಜ್ಞಾನ ಸ್ಪರ್ಶ ಸರಿ ಇಲ್ದಿರುವಾಗ ಲಾಸ್ ಆಫ್ ಪ್ರೊಡಕ್ಟಿವ್ ಸೆನ್ಸೇಷನ್ ಅಂತ ಹೇಳ್ತೀವಿ ಎಲ್ ಓ ಪಿ ಎಸ್ ಅಂದ್ರೆ ನಮಗೆ ಏನಾದರೂ ತಾಗಿದ್ರೆ ಕೂಡಲೇ ನಾವು ಕಾಲು ಹಿಂದೆ ಇಳಿತೇವೆ ಏನಾದರೂ ಬಿಸಿ ಇತ್ತು ಏನಾದರೂ ಚುಚ್ಚಿತ್ತು ಹಿಂದೆ ಎಳಿತೀವಿ ಅದು ಪ್ರೊಟೆಕ್ಟಿವ್ ಅಂತಲ್ಲ ನಮಗೆ ಪ್ರೊಟೆಕ್ಷನ್ ಕೊಡಲಿಕ್ಕೆ ಆ ಸೆನ್ಸೇಷನ್ ನಮಗೆ ಹೋಗುತ್ತೆ ಆಗಿರುವಾಗ ತಾಗಿದ ಮೇಲೆ ಗಾಯ ಹೀಳಾಗೋದಿಲ್ಲ ಮೂರನೇದು ಅಟಾನಮಿಕ್ ಅಂದರೆ ನಮ್ಮದು ಬೆವರೋದು ಅದೆಲ್ಲ ಸ್ವಲ್ಪ ಆಲ್ಟರ್ ಆಗುತ್ತೆ ಸ್ವಲ್ಪ ಚೇಂಜ್ ಆಗುತ್ತೆ ಸೊ ಅಲ್ಲಿ ಬೆವರುದು ಸರಿ ಆಗ್ಲಾರ್ದೆ ಅಲ್ಲಿ ಡ್ರೈ ಆಗುತ್ತೆ ಡ್ರೈ ಆಗಿ ಗಾಯ ಗಾಯ ಆಗಿ ಹೊರಗಡೆಯಿಂದ ಮತ್ತೆ ಅದರದ್ದು ಸ್ಟ್ರಕ್ಚರ್ ಚೇಂಜ್ ಆಗಿ ಈ ಮೂರು ಪ್ರಾಬ್ಲಮ್ಸಿಂದ ಒಟ್ಟಿಗೆ ಆಗಿ ಒಂದು ವೈಟ್ ಕಲರ್ ಅಲ್ಸರ್ ಬರುತ್ತೆ ಆ ವೈಟ್ ಕಲರ್ ಅಲ್ಸರ್ ಹೀಲ್ ಆಗಲಿಕ್ಕೆ ಸ್ವಲ್ಪ ಸ್ಲೋ ಸ್ವಲ್ಪ ಸ್ಲೋ ಆಗಿ ಹೀಲ್ ಆಗುವಾಗ ನಾವು ಅದಕ್ಕೆ ಕರೆಕ್ಟಾಗಿ ಕೇರ್ ಕೊಟ್ಟರೆ ಅದು ಹೀಲಾಗ್ತದೆ ನಾವು ಫಸ್ಟಿಗೆ ಈ ಆದದ್ದು ಫ್ಯಾಕ್ಟರ್ಸನ್ನು ಚೇಂಜ್ ಮಾಡಲಿಲ್ಲ ಮತ್ತು ಆ ಗಾಯವನ್ನು ಟ್ರೀಟ್ ಮಾಡಲಿಲ್ಲ ಆವಾಗ ಅದು ದೊಡ್ಡದಾಗಿ ಅದಕ್ಕೆ ಇನ್ಫೆಕ್ಷನ್ ತಾಗಿ ಇನ್ಫೆಕ್ಷನ್ ಇಂದ ಹೋಗಿ ಮತ್ತೆ ನಾರ್ಮಲ್ ಅದ ಆ ತರ ಆಗುತ್ತೆ ಸೊ ಅಷ್ಟು ಅವ್ರು ಜಾಗ್ರತೆ ಮಾಡ್ಕೋಬೇಕು ಪೇಷೆಂಟ್ಸ್ ಇದು ವೈಟ್ ವೈಟ್ ಶುರು ಆಗಿದ ತಕ್ಷಣ ಅವ್ರು ಬರ್ಬೇಕು ನರದೋಷ ಸರಿ ಮಾಡ್ಬೇಕು ಗಾಯಕು ಕೂಡ ತಗೊಳ್ಬೇಕು ಎಷ್ಟು ಕಾಮನ್ ಆಗಿದೆ ತುಂಬಾ ಕಾಮನ್ ಆಗಿರುತ್ತೆ ಎಸ್ಪೆಷಲಿ ನರದೋಷ ಬಂದ ಮೇಲೆ ಅಂತೂ ಆಲ್ಮೋಸ್ಟ್ ಒಂದು ನೈಂಟಿ ಅವರಿಗೆ ಸ್ವಲ್ಪ ಸ್ವಲ್ಪ ಸ್ಟಾರ್ಟಿಂಗ್ ಸ್ಟೇಜ್ ಆದ್ರೂ ಇರುತ್ತೆ ಅವ್ರು ಸ್ಟಾರ್ಟಿಂಗ್ ಸ್ಟೇಜಲ್ಲೇ ಟ್ಯಾಕಲ್ ಮಾಡಿದ್ರೆ ಅದು ಸೊ ಏನಂದ್ರೆ ಇದಕ್ಕೆ ಡಯಾಬಿಟಿಕ್ಸ್ ಅಲ್ಲಿ ಸ್ಪೆಷಲ್ ಫುಟ್ವೇರ್ ಬರ್ತದೆ ಅವರ ಸ್ಪೆಷಲ್ ಫುಟ್ವೇರ್ ಹಾಕೊಳ್ಳೇಬೇಕು ಮತ್ತೆ ಆ ಸ್ಪೆಷಲ್ ಫುಟ್ವೇರ್ ಹಾಕುವಾಗ ಅವರು ಮೈಕ್ರೋ ಸೆಲ್ಯುಲರ್ ರಬ್ಬರ್ ಅಂತ ಹೇಳ್ತೀವಿ ಸೊ ರಬ್ಬರ್ ಇರುವ ಫುಟ್ವೇರ್ ಹಾಕಿ ಅವರು ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಕೋಬೇಕು ಮತ್ತೆ ಕಾಲ್ ಶೂ ಒಳಗೆ ಚೆಕ್ ಮಾಡಬೇಕು ಏನಾದರೂ ತೊಂದರೆ ಉಂಟ ಏನಾದರೂ ಕಲ್ಲುಂಟ ಅದೆಲ್ಲ ಚೆಕ್ ಮಾಡ್ತಾ ಇರಬೇಕು ಮತ್ತು ಈ ಸ್ಟಾರ್ಟಿಂಗ್ ಸ್ಟೇಜಲ್ಲೇ ಬರಬೇಕು ನಮ್ಮ ಹತ್ರ ಪ್ರಿವೆಂಟ್ ಮಾಡಲಿಕ್ಕೆ ಅವರು ಕಾಲನ್ನು ಕರೆಕ್ಟಾಗಿ ಮಾಯಶ್ಚರೈಸ್ ಮಾಡಬೇಕು ಕಾಲು ಕ್ಲೀನಾಗಿ ತೊಡಿಬೇಕು ಮಾಯ್ಚರೈಸರ್ ಹಾಕ್ಕೊಳ್ಬೇಕು ಮತ್ತು ಸಾಕ್ಸ್ ಯೂಸ್ ಮಾಡಬೇಕು ಪೇಷಂಟ್ಸ್ ಸಾಕ್ಸ್ ಸ್ವಲ್ಪ ಅವರಿಗೆ ಪ್ರಿವೆನ್ಷನ್ ಆಗುತ್ತೆ ಅದರದ್ದು ಟ್ರೀಟ್ಮೆಂಟ್ ಅಂದರೆ ನಾವು ಅದಕ್ಕೆ ಆ ವೈಟ್ ಭಾಗವನ್ನು ತೆಗೆದು ತೆಗೆದು ಮತ್ತು ಅದಕ್ಕೆ ಸ್ವಲ್ಪ ಡ್ರೆಸ್ಸಿಂಗ್ ಎಲ್ಲ ಮಾಡಿ ಸ್ವಲ್ಪ ಆಯಿಂಟ್ಮೆಂಟ್ ಎಲ್ಲ ಹಾಕಿ ಅದಕ್ಕೆ ಹೀಲ್ ಮಾಡಲಿಕ್ಕೆ ಬಿಡ್ತೀವಿ ಆಯಿತಾ ಓಕೆ ಡಾಕ್ಟ್ರೆ ಟ್ರೀಟ್ಮೆಂಟ್ ಆದ ನಂತರ ಅವರಿಗೆ ಮನೆಗೆ ಹೋಗ್ತಾರೆ ಮತ್ತೆ ಅವ್ರು ಕೇರ್ ಮಾಡಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಪುನಃ ಆಗ್ತದೆ ಡಾಕ್ಟರ್ ಅದು ಅದು ಪುನಃ ಆಗಲಿ ಚಾನ್ಸ್ ಉಂಟು ಹೌದು ಅವರು ಡಯಾಬಿಟಿಕ್ ಡಯಾಬಿಟಿಕ್ಸ್ ಇರುವಂತಹ ಅವ್ರ ಚಪ್ಪಲಿ ಲೈಫ್ ಲಾಂಗ್ ಹಾಕೊಳ್ಬೇಕು ಅವರು ಓಕೆ ಲೈಫ್ ಲಾಂಗ್ ಮತ್ತೆ ಜಾಗ್ರತೆ ಮಾಡಬೇಕು ಖಾಲಿ ಕಾಲ ನಡಿಬಾರ್ದು ಹ್ಞೂ ಹ್ಞೂ ಇನ್ ಡಯಾಬಿಟಿಕ್ ಫುಡ್ ಇನ್ಫೆಕ್ಷನ್ ಇದಕ್ಕೆ ಏನು ಟ್ರೀಟ್ಮೆಂಟ್ ಉಂಟು ಡಾಕ್ಟರ್ ಸೊ ಡಯಾಬಿಟಿಕ್ ಫುಡ್ ಇನ್ಫೆಕ್ಷನ್ಗೆ ಟ್ರೀಟ್ಮೆಂಟ್ ಏನಂದರೆ ಫಸ್ಟ್ ಅವ್ರು ನಮ್ಮ ಹತ್ರ ಬರುವಾಗ ನಾವು ಅವ್ರಿಗೆ ಏನು ಚೆಕ್ ಮಾಡ್ತೇವೆ ಅಂದ್ರೆ ಶುಗರ್ಸ್ ಓಕೆ ಶುಗರ್ಸ್ ಕಂಟ್ರೋಲ್ ಇದೆಯಾ ಇಲ್ವಾ ಅಂತ ಶುಗರ್ ಕಂಟ್ರೋಲ್ ಇಲ್ಲ ಅಂದರೆ ಅದನ್ನು ಫಸ್ಟ್ ಟ್ಯಾಕಲ್ ಮಾಡಬೇಕು ನಾವು ಅದನ್ನು ಟ್ಯಾಕಲ್ ಮಾಡಿಲ್ಲ ಅಂದರೆ ಯಾವ ಎಷ್ಟೇ ಟ್ರೀಟ್ಮೆಂಟ್ ಕೊಟ್ಟರು ಎಷ್ಟೇ ಸರ್ಜರಿ ಮಾಡಿದ್ರು ಎಷ್ಟೇ ಆ್ಯಂಟಿಬಯೋಟಿಕ್ ಕೊಟ್ಟರು ಸಹ ಅದು ಅದುಕೊಂಡಾಗೋದಿಲ್ಲ ಅದು ಫಸ್ಟ್ ಪ್ರಾಬ್ಲಮ್ ಸೊ ನೆಕ್ಸ್ಟ್ ಏನಂದರೆ ಆ ಶುಗರ್ ಪ್ರಾಬ್ಲಮಿಂದ ಅವರಿಗೆ ಬೇರೆ ಕಡೆ ತೊಂದರೆ ಉಂಟ ಹಾರ್ಟಲ್ಲಿ ತೊಂದರೆ ಉಂಟ ಕಿಡ್ನಿಯಲ್ಲಿ ತೊಂದರೆ ಉಂಟ ಮುಂಜೆಯಿಂದ ಇಲ್ಲ ಇವಾಗ ಈ ಇನ್ಫೆಕ್ಷನ್ಗೆ ಸಂಬಂಧಪಟ್ಟದ್ದು ಅವರಿಗೆ ತೊಂದರೆ ಉಂಟು ನೋಡ್ತೇವೆ ಸೊ ಅದಕ್ಕೆ ಕಿಡ್ನಿ ಟೆಸ್ಟು ಹಾರ್ಟ್ ಎಲ್ಲ ಮಾಡ್ತೇವೆ ಇದೆಲ್ಲ ಆದಮೇಲೆ ಆ ಜಾಗದಲ್ಲಿ ಹೇಗೆ ಉಂಟು ಅಂತ ನೋಡಲಿಕ್ಕೆ ಒಂದು ಎಕ್ಸ್ರೇ ಮಾಡ್ತೀವಿ ಎಕ್ಸ್ರೇ ಮಾಡಿ ಎಕ್ಸ್ರೇ ಮಾಡಿ ಅದನ್ನು ನಾವು ಚೆಕ್ ಮಾಡ್ತೀವಿ ಏನಾದರೂ ಮೂಳೆ ತಾಗಿದೆಯಾ ಒಳಗೆ ಇನ್ಫೆಕ್ಷನ್ ಎಷ್ಟು ಸ್ಪ್ರೆಡ್ ಆಗಿದೆ ಅದು ಚೆಕ್ ಮಾಡ್ತೀವಿ ಮತ್ತು ಒಂದು ಡಾಪ್ಲರ್ ಸ್ಕ್ಯಾನಿಂಗ್ ಮಾಡ್ತೀವಿ ನಾನು ನಾನು ಹೇಳಿದ್ದು ರಕ್ತ ಸಂಚಾರ ಕಡಿಮೆ ಇರುತ್ತೆ ಶುಗರ್ ಪೇಷಂಟ್ಸಲ್ಲಿ ಸೊ ರಕ್ತ ಸಂಚಾರ ಹೇಗೆ ಉಂಟು ನಾವು ಆಪ್ರೇಷನ್ ಮಾಡಿದರೆ ಹೇಗೆ ಹೀಲಾಗ್ತದೆ ಹೀಲಿಂಗ್ಸ್ ಸರಿ ಇಲ್ಲ ಅದು ರಕ್ತ ಸಂಚಾರ ಜಾಸ್ತಿ ಮಾಡ್ಲಿಕ್ಕೆ ಮದ್ದು ಬೇಕಾ ಅಂತ ಒಂದು ಡಾಕ್ಟರ್ ಸ್ಕ್ಯಾನಿಂಗ್ ಮಾಡ್ತದೆ ಮತ್ತು ಕೆಲವರದಲ್ಲಿ ಅವರಿಗೆ ತುಂಬ ಇದ್ದರೆ ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಕೂಡ ಮಾಡಿ ಎಷ್ಟು ಇದೆ ಎಲ್ಲಿ ತನಕ ಹೋಗಿದೆ ನೋಡ್ತೀವಿ ಇನ್ನೂ ಸಹ ಡೀಪ್ ಹೋಗಿದ್ರೆ ಎಮ್ ಆರ್ ಐ ಕೊಡಬೇಕಾಗ್ತದೆ ಎಮ್ ಆರ್ ಐ ನೋಡಿ ಅದರಲ್ಲಿ ಯಾವ ಮಾಂಸ ಹತ್ರ ಉಂಟು ಯಾವ ಮೂಳೆ ಹತ್ರ ಉಂಟು ಚೆಕ್ ಮಾಡಲಿಕ್ಕೆ ಇರ್ತದೆ ಮತ್ತೆ ಹೊರಗೆ ಕ್ಯೂ ಬರ್ತಾ ಉಂಟು ಹೊರಗೆ ಬಂದದ ಕೀವನ್ನು ಪರೀಕ್ಷೆ ಕಳಿಸ್ಬೇಕು ನಾವು ಪರೀಕ್ಷೆ ಕಳಿಸುವಾಗ ಯಾವ ಕೀಟಾಣುವಿಂದ ಆಗ್ತಾ ಉಂಟು ಆ ಕೀಟಾಣುಗೆ ನಾಶ ಮಾಡಲಿಕ್ಕೆ ಯಾವ ಆ್ಯಂಟಿಬಯೋಟಿಕ್ ಬೇಕು ಅದು ಟೆಸ್ಟ್ ಮಾಡಲಿಕ್ಕೆ ನಾವು ಕಳಿಸ್ಬೇಕು ಇದೆಲ್ಲ ನಾವು ಟೆಸ್ಟಿಂಗ್ ಟೆಸ್ಟಿಂಗ್ ಸ್ಟೇಜಲ್ಲಿ ಬಟ್ ಟೆಸ್ಟಿಂಗ್ ಮಾತ್ರ ನಡೆಯಲ್ಲ ಪೇಶೆಂಟಿಗೆ ಟ್ರೀಟ್ಮೆಂಟ್ ಕೊಡಬೇಕು ಟ್ರೀಟ್ಮೆಂಟ್ ಅಂದರೆ ಅದಕ್ಕೆ ಫಸ್ಟ್ ಬಂದದ್ದು ಕಿವು ಎಲ್ಲಿಂದ ಬಂದಿದೆ ಅಲ್ಲಿ ತನಕ ನಾವು ಓಪನ್ ಮಾಡಬೇಕು ಅಲ್ಲಿ ತನಕ ಓಪನ್ ಮಾಡಿ ಕೆಟ್ಟ ಚರ್ಮ ಕೆಟ್ಟ ಮಾಂಸವನ್ನು ಕ್ಲೀನ್ ಮಾಡಬೇಕು ಯಾಕಂದರೆ ಒಮ್ಮೆ ಕೆಟ್ಟ ಮೇಲೆ ಅದಕ್ಕೆ ವಾಪಸ್ ಬರೋದಿಲ್ಲ ನಾವು ತೆಗೆದು ಅದು ಸೈಡಿಗೆ ನಾರ್ಮಲ್ ಆಗಿ ಆ ಸೈಡಿಂದ ಹೊಸ ಚರ್ಮ ಬರಬೇಕು ಅದಕ್ಕೆ ಸೊ ಒಮ್ಮೆ ಆ ಚರ್ಮ ಕೆಟ್ಟ ಹೋದ್ರೆ ಅದಕ್ಕೆ ಇಟ್ಟೇನು ಪ್ರಯೋಜನ ಇಲ್ಲ ಅದನ್ನು ತೆಗೆದು ಸೈಡಿಂದ ಅದು ಹೀಲಾಗಿ ಬರಬೇಕು ಸೊ ಅದಕ್ಕೆ ಡಿಬ್ರೈಡ್ಮೆಂಟ್ ಅಂತ ಹೇಳ್ತೇವೆ ಆಪರೇಷನ್ ಕ್ಲೀನಿಂಗ್ ಆಪರೇಷನ್ ಸೊ ಕ್ಲೀನ್ ಮಾಡಿದ ಮೇಲೆ ನಾವು ಚೆಕ್ ಮಾಡ್ತೀವಿ ಅಲ್ಸರ್ ಹೀಲಿಂಗ್ ಆಗ್ತಾ ಉಂಟಾ ಇಲ್ಲ ಅಂತ ಹೀಲಿಂಗ್ ಇದ್ರೆ ಓಕೆ ಅದಕ್ಕೆ ದಿನಾ ಡ್ರೆಸ್ಸಿಂಗ್ ಮಾಡಬೇಕು ಡ್ರೆಸ್ಸಿಂಗ್ ಯಾವುದು ಮಾಯ್ಸ್ಟ್ ಡ್ರೆಸ್ಸಿಂಗ್ ಅಂದರೆ ಸ್ವಲ್ಪ ಒದ್ದೆ ಇರುವಂತಹ ಡ್ರೆಸ್ಸಿಂಗ್ ಮಾಡಬೇಕು ಒದ್ದೆ ಇಡ್ಲಿಕ್ಕೆ ನಾವು ಸಲೈನು ಹಾಕಬಹುದು ವೆಟಡಿನೂ ಹಾಕಬಹುದು ಕೆಲವರು ಸ್ವಲ್ಪ ಆಯಿಂಟ್ಮೆಂಟ್ಸ್ ಹಾಕ್ಕೊಳ್ತಾರೆ ಸಿಲ್ವರ್ ಇನ್ ಇರುವಂತಹ ಆಯಿಂಟ್ಮೆಂಟ್ಸು ಇಲ್ಲಾಂದರೆ ತುಂಬ ಅದರಲ್ಲಿ ಕೆಟ್ಟ ಚರ್ಮ ಇಲ್ಲಾಂದ್ರೂ ಇದ್ದರೆ ಅದಕ್ಕೆ ಎಂಜೈಮ್ ಇರುವಂತಹ ಆಯಿಂಟ್ಮೆಂಟ್ಗಳು ಸೊ ಅದೆಲ್ಲ ಹಾಕಿ ಅದನ್ನು ಕ್ಲೀನ್ ಮಾಡ್ತೀವಿ ದಿನಾ ಡ್ರೆಸ್ಸಿಂಗ್ ಮಾಡಿ ನಾವು ಕ್ಲೀನ್ ಮಾಡ್ತೀವಿ ಇನ್ ಕೇಸ್ ಕ್ಲೀನಿಂಗ್ ನಡೀಲಿಲ್ಲ ಸರಿಯಾಗಿ ಅವರಿಗೆ ಎಫೆಕ್ಟ್ ಆಗಿಲ್ಲ ಅದರದ್ದು ಎಫೆಕ್ಟ್ ಆಗಲಾರದೆ ಮೂಳೆಗೆ ತಾಗಿದೆ ಆ ಮೂಳೆಯಿಂದ ಹಿಡಿದು ಎಲ್ಲ ಚರ್ಮ ಓಪನ್ ಆಗಿದೆ ಮೂಳೆ ಮಾತ್ರ ಉಳಿದಿದೆ ಅವಾಗ ಇಟ್ಟು ಪ್ರಯೋಜನ ಇಲ್ಲ ಆವಾಗ ಆ ಬೆರಳು ಕಟ್ ಮಾಡ್ಲಿಕ್ಕೆ ಬರ್ತದೆ ಇನ್ ಕೇಸ್ ಅವ್ರು ಬರುವಾಗ ಲೇಟ್ ಸ್ಟೇಜಲ್ಲಿ ಬಂದರು ಲೇಟ್ ಸ್ಟೇಜ್ ಅಂದರೆ ಅದು ಕಾ ಕಾಲಿದ ತುದಿಯಲ್ಲಿ ಮಾತ್ರ ಇಲ್ಲ ಇಡೀ ಪಾದಕ್ಕುಂಟು ಪಾದದಿಂದ ಮೇಲೆ ಕಾಲಿಗೆ ತಾಗಿದೆ ಆವಾಗ ಫಸ್ಟ್ ಕ್ಲೀನ್ ಮಾಡ್ತೀವಿ ಕ್ಲೀನ್ ಮಾಡಿ ಎಷ್ಟು ಮಾಂಸ ಉಳಿಬಹುದು ಎಷ್ಟು ಮಸಲ್ ಎಷ್ಟು ಬೋನ್ ಉಳಿಬಹುದು ಚೆಕ್ ಮಾಡ್ತೀವಿ ಉಳಿಸ್ಲಿಕ್ಕೆ ಆಗಲ್ಲ ಅಂದರೆ ಅದು ಕಟ್ ಕೂಡ ಮಾಡಲಿಕ್ಕೆ ಆಗ್ತದೆ ಸೊ ಕಾಲು ಕಟ್ ಮಾಡಲಿಕ್ಕೆ ತುಂಬ ಹೈ ರಿಸ್ಕ್ ಇರ್ತದೆ ಈ ಪೇಷಂಟ್ಸಲ್ಲಿ ಎಸ್ಪೆಷಲಿ ಅವ್ರದ್ದು ರಕ್ತ ಸಂಚಾರ ತೊಂದರೆ ಬಂತು ಒಟ್ಟಿಗೆ ಶುಗರ್ ತೊಂದರೆ ಬಂತು ಹಾರ್ಟ್ ತೊಂದರೆ ಇತ್ತು ಕಿಡ್ನಿ ತೊಂದರೆ ಇತ್ತು ಹಾಗೆಲ್ಲ ಇರುವಾಗ ಕಾಲು ಕಟ್ ಮಾಡೋ ಪರಿಸ್ಥಿತಿ ಕೂಡ ಬರ್ತದೆ ಸೊ ಅದೆಲ್ಲ ಟ್ರೈ ಮಾಡಿದ ಮೇಲೆ ಒಮ್ಮೆ ಹೀಲಿಂಗ್ ಬಂತು ಆ ಕಾಲಲ್ಲಿ ಒಮ್ಮೆ ಹೀಲಿಂಗ್ ಬಂತು ಆವಾಗ ನಾವು ಇಲ್ಲ ಚರ್ಮ ಹಾಕ್ಬೋದು ಕಾಲು ಕಟ್ ಮಾಡಿದ ಮೇಲೆ ಅಲ್ಲೇ ಕ್ಲೋಸ್ ಮಾಡಿಬಿಡ್ತೀವಿ ಬಟ್ ಇನ್ ಕೇಸ್ ನಾವು ಕಾಲು ಕಟ್ ಮಾಡಲಿಲ್ಲ ಅಲ್ಲೇ ಚರ್ಮವನ್ನು ಉಳಿಸ್ಲಿಕ್ಕೆ ಟ್ರೈ ಮಾಡಿದ್ವಿ ಸೊ ಸೈಡಿಂದ ಒಂದು ಪಿಂಕ್ ಲೇಯರ್ ಬರ್ತದೆ ಆ ಪಿಂಕ್ ಲೇಯರ್ ಬಂದ ಮೇಲೆ ಅದು ಕರೆಕ್ಟ್ ಆಗಿ ಪಿಂಕ್ ಲೇಯರ್ ಕೂತ್ಕೊಂಡಿದ್ಮೇಲೆ ಇಲ್ಲ ಅದ್ರ ಮೇಲೆ ತೊಡೆಯಿಂದ ತೆಗೆದು ಚರ್ಮ ಹಾಕ್ಬೋದು ಇಲ್ಲ ಅದಕ್ಕೆ ಪಕ್ಕದಿಂದ ತೆಗೆದು ಚರ್ಮ ಮತ್ತು ಮಾಂಸ ಫ್ಲಾಪ್ ಅಂತ ಹೇಳ್ತೀವಿ ಅದು ಕೂಡ ಹಾಕ್ಬಹುದು ಇಲ್ಲ ಅದು ಸ್ವಲ್ಪ ಹೀಲಿಂಗ್ ಸ್ಲೋ ಉಂಟು ಒಂದು ವ್ಯಾಕ್ಯೂಮ್ ಹಾಕ್ತೀವಿ ಅದು ನೋಡ್ಬೋದು ಫಸ್ಟ್ ಲೆಫ್ಟ್ ಸೈಡ್ ಮೇಲೆ ನೋಡ್ಬೋದು ವ್ಯಾಕ್ಯೂಮ್ ಹಾಕ್ತೀವಿ ವ್ಯಾಕ್ಯೂಮ್ ಹಾಕುವಾಗ ಅಲ್ಲಿ ಫೀಲಿಂಗ್ ಫಾಸ್ಟ್ ಆಗುತ್ತೆ ಆ ರೈಟ್ ಸೈಡ್ ಪಿಕ್ಚರ್ ನಾವು ಚರ್ಮ ತೆಗೆಯೋದು ತೊಡೆಯಿಂದ ತೆಗೆದು ಕಾಲಿಗೆ ಚರ್ಮ ಹಾಕೋದು ಮತ್ತು ಫ್ಲ್ಯಾಪ್ ಅಂದರೆ ಬೇರೆ ಕಡೆಯಿಂದ ತೆಗೆದು ಚರ್ಮ ಮತ್ತು ಮಾಂಸ ಹಾಕೋದು ಇಷ್ಟೆಲ್ಲ ಮಾಡಿದ ಮೇಲೆ ಪೇಷಂಟ್ ಜಾಗ್ರತೆ ಮಾಡಬೇಕು ಯಾಕಂದರೆ ಇದು ನಮ್ಮ ಸೈಡಿನ ಟ್ರೀಟ್ಮೆಂಟ್ ಮುಗಿತ್ತು ಇನ್ನು ನಿಮ್ಮ ಸೈಡಿನ ಜಾಗ್ರತೆ ಶುರು ಮಾಡಬೇಕು ನೀವು ಹೇಗೆ ಅಂದರೆ ಆ ಜಾಗದಲ್ಲಿ ಮತ್ತೆ ತಾಕ್ಸ್ಲಾರ್ದೆ ನೋಡೋದು ಕರೆಕ್ಟಾಗಿ ಡೈಲಿ ಚೆಕ್ ಮಾಡೋದು ಅದೆಲ್ಲ ನೀವು ನಿಮ್ಮ ಸೈಡಿಂದ ಟ್ರೀಟ್ಮೆಂಟ್ ಮಾಡಬೇಕು ಮತ್ತು ಆ್ಯಂಟಿಬಯೋಟಿಕ್ಸ್ ನಾವು ಎಷ್ಟು ದಿನ ಪೇಷಂಟ್ ಇರ್ತಾರೆ ಅದು ಗಾಯ ಒಣಗೋ ತನಕ ನಾವು ಆ್ಯಂಟಿಬಯೋಟಿಕ್ಸ್ ಕವರೇಜ್ ಕೊಡ್ತೀವಿ ಮತ್ತೆ ನ್ಯೂಟ್ರಿಷ್ನಲ್ ಕೆಲವರಿಗೆ ನ್ಯೂಟ್ರಿಷನ್ ಸರಿ ಇರುವುದಿಲ್ಲ ಅವ್ರದ್ದು ಮೈಯಲ್ಲಿ ಸ್ವಲ್ಪ ಫ್ಯಾಟ್ ಜಾಸ್ತಿ ಅಂಶ ಇರುತ್ತೆ ಅದೆಲ್ಲ ಟ್ಯಾಕಲ್ ಮಾಡ್ಲಿಕ್ಕೆ ನೋಡ್ತೇವೆ ಅದು ಡಿಪೆಂಡ್ ಆಗುತ್ತೆ ಯಾಕಂದ್ರೆ ಕೆಲವರು ಸಣ್ಣ ಸ್ಟೇಜಲ್ಲಿ ಬಂದರೆ ನಾವು ಓಪಿ ಅಲ್ಲಿ ಕ್ಲೀನ್ ಮಾಡಿ ಅವರಿಗೆ ಹೇಗೆ ಮ್ಯಾನೇಜ್ ಮಾಡ್ಬೇಕಂತ ಹೇಳಿ ಮನೆಗೂ ಕಳಿಸಬಹುದು ತುಂಬಾ ಲೇಟ್ ಸ್ಟೇಜಲ್ಲಿ ಬಂದರೆ ಫಸ್ಟ್ ಕ್ಲೀನಿಂಗ್ ಅಂತೂ ಫುಲ್ ಸರವಾಗಿ ಎಲ್ಲ ಕೆಟ್ಟ ಅಂಶ ತೆಗಿಬೇಕು ಅದು ಹೀಲಾಗಲಿಕ್ಕೆ ಪರ್ಸನ್ ಟು ಪರ್ಸನ್ ಚೇಂಜ್ ಆಗುತ್ತೆ ಕೆಲವರದಲ್ಲಿ ಒಂದು ವಾರದಲ್ಲಿ ಸ್ವಲ್ಪ ಪಿಂಕ್ ಆಗಿ ಬಂದು ನೀವು ನೋಡಿದ ಥರ ವ್ಯಾಕ್ಯೂಮ್ ಡ್ರೆಸ್ಸಿಂಗ್ ಹಾಕಿ ಮನೆಗೆ ಕಳಿಸ್ಬೋದು ಕೆಲವ್ರದ್ರಲ್ಲಿ ಎರಡು ಮೂರು ವಾರ ತನಕ ಹೀಲಿಂಗೇ ಆಗೋದಿಲ್ಲ ಮತ್ತೆ ಮತ್ತೆ ಊಟಿಗೆ ಹೋಗಬೇಕು ಮತ್ತೆ ಮತ್ತೆ ಕ್ಲೀನಿಂಗ್ ಮಾಡ್ಬೇಕು ಆಗಿರುವಾಗ ಸ್ವಲ್ಪ ದಿನ ಜಾಸ್ತಿ ಇರ್ಲಿಕ್ಕೆ ಇರ್ತದೆ ಟು ಪರ್ಸೆಂಟ್ ಡಿಪೆಂಡ್ ಆಗುತ್ತೆ ಈಗ ಮುಂಚೆ ನೀವು ಜೊತೆ ಮಾತ್ರ ಡಿಸ್ಕಸ್ ಮಾಡ್ತೀರಾ ಫ್ಯಾಮಿಲಿ ಮೆಂಬರ್ಸ್ ಕೂಡ ಇಲ್ಲ ಇಲ್ಲ ಯಾವುದೇ ಕಾಯಿಲೆ ಇರಲಿ ಅದು ಪೇಷಂಟ್ ಗೆ ಮತ್ತೆ ಪೇಷಂಟಿಗೆ ಸಂಬಂಧಪಟ್ಟಿದ್ದು ಮೇನ್ ಯಾರು ಇರ್ತಾರೆ ಅವ್ರ ಹತ್ರ ಡಿಸ್ಕಸ್ ಮಾಡಲೇಬೇಕು ಯಾಕಂದರೆ ಈ ಥರ ಕಾಯಿಲೆಯಲ್ಲಿ ಸಪೋಸ್ ಯಾರಿಗಾದರೂ ಕಾಲು ಕಟ್ ಮಾಡ್ಲಿಕ್ಕೆ ಪರಿಸ್ಥಿತಿ ಬಂತು ಅವ್ರಿಗೆ ಮಾತ್ರ ಎಫೆಕ್ಟ್ ಆಗೋಲ್ಲ ಇಡೀ ಫ್ಯಾಮಿಲಿಗೆ ಎಫೆಕ್ಟ್ ಆಗುತ್ತೆ ಸೊ ಮಾತಾಡುವಾಗ ಸಪೋಸ್ ಗಂಡ್ ಹಸ್ಬೆಂಡ್ ಬಂದರೆ ಹಸ್ಬೆಂಡ್ ವೈಫ್ ಇಲ್ಲಾಂದ್ರೆ ಮಗ ಆ ಥರ ಅದು ಇಂಪಾರ್ಟೆಂಟ್ ಅವ್ರಿಗೆ ಯಾರು ಇರ್ತಾರ ಒಟ್ಟಿಗೆ ಇಟ್ಕೊಂಡು ನಾವು ಡಿಸ್ಕಸ್ ಮಾಡಬೇಕಿದ್ದು ಯಾಕಂದ್ರೆ ಈ ತರ ಕಾಯಿಲೆ ಅವ್ರಿಗೆ ಮಾತ್ರ ಅಲ್ಲ ಇಡೀ ಸೊ ಫುಟ್ವೇರ್ ಅಂದರೆ ಅಂದ್ರೆ ನೋಡಿ ಡಯಾಬಿಟಿಕ್ಸ್ ಅಲ್ಲಿ ಏನ್ ನಿಗ್ಲೆಕ್ಟ್ ಮಾಡ್ತಾರಂದ್ರೆ ಡಯಾಬಿಟಿಕ್ಸ್ ಮನೆಯಲ್ಲೂ ಸಹ ಚಪ್ಪಲಿ ಹಾಕೋಬೇಕು ಮನೆಗೆ ಒಂದು ಚಪ್ಪಲಿ ಇಟ್ಕೋಬೇಕು ಹೊರಗಡೆ ಚಪ್ಪಲಿ ಇಟ್ಕೋಬೇಕು ಮತ್ತೆ ಸಾಮಾನ್ಯವಾದ ಚಪ್ಪಲಿ ಅಲ್ಲ ನಾವು ಹವಾಯಿ ಚಪ್ಪಲ್ಸ್ ಇಲ್ಲ ಅಂದ್ರೆ ಶೂಸ್ ಆ ಥರ ಮಾಡಲಿಕ್ಕಿಲ್ಲ ಡಯಾಬಿಟಿಕ್ ಸಪರೇಟ್ ಆಗಿ ಮೈಕ್ರೋಸೆಲ್ ರಬ್ಬರ್ ಇರುವಂತಹ ಹಾಕೋಬೇಕು ಅವರು ಸೊ ಆ ಚಪ್ಪಲಿ ಹಾಕೋ ಹಾಕಬೇಕಾದ್ರೆ ಅವರಿಗೆ ಅವರು ಮನೆಯಲ್ಲಿ ಬೆಡ್ ಇಂದ ಎದ್ದಳ್ತಾರೆ ಆವಾಗಿಂದ ಹಿಡಿದು ವಾಪಸ್ ಗೆ ಬರೋ ತನಕ ಹಾಕೊಳ್ಬೇಕವ್ರು ಅವ್ರೇನ್ ನೆಗ್ಲೆಕ್ಟ್ ಮಾಡ್ತಾರೆ ಮನೆ ಒಳಗೆ ಬೇಡ ಇಲ್ಲ ನಮ್ಮ ಕಾಂಪೌಂಡ್ ಒಳಗೆ ಬೇಡ ಹೊರಗಡೆ ಹೋದ್ಮೇಲೆ ಹಾಕ ಹಾಕುವ ಅಂತ ಇಲ್ಲ ಅವ್ರು ಎಲ್ಲಿ ಹೋದರೂ ಸಹ ಯಾಕಂದರೆ ಅವ್ರು ನಡಿವಾಗ ಆ ಚಪ್ಪಲಿ ಅವರಿಗೆ ಸಪೋರ್ಟ್ ಕೊಡ್ತಾ ಇರುತ್ತೆ ಪ್ರೆಷರ್ ಮೇಂಟೈನ್ ಮಾಡುತ್ತೆ ಕರೆಕ್ಟಾಗಿ ಚಪ್ಪಲಿ ಹಾಕ್ಕೊಳ್ಳಿಲ್ಲ ಅಂದರೆ ಮನೆಯೊಳಗೆ ಸಹ ಅವ್ರದ್ದು ನಡೆಯೋ ಸ್ಟೈಲ್ ಸ್ವಲ್ಪ ಚೇಂಜ್ ಇರುತ್ತೆ ಅಲ್ಲಿ ಮತ್ತೆ ಕಾಲು ಸ್ವಲ್ಪ ಡೆವಲಪಿಂಗ್ ಚಲೋ ಆಗ್ತವೆ ಸೊ ಆಫ್ ಲೋಡಿಂಗ್ ಏನಂದರೆ ಒಮ್ಮೆ ಅಲ್ಸರ್ ಬಂದ ಮೇಲೆ ಕೆಲವರಿಗೆ ಕಾಲದ್ದು ಪಾದದ್ದು ಕೆಳಗಡೆ ಅಲಸರಿರುತ್ತದೆ ಆ ಪಾದದ್ದು ಕೆಳಗಡೆ ಇರುವಾಗ ಏನಾಗುತ್ತೆ ಅದಕ್ಕೆ ನಾನು ಕೆಲವೊಮ್ಮೆ ಬೋನ್ ಕಟ್ ಮಾಡ್ತೀನಿ ಮಸಲ್ ಕಟ್ ಮಾಡ್ತೀನಿ ಸ್ವಲ್ಪ ಸೂಕ್ಷ್ಮ ಇರ್ತದೆ ಮೇಲೆ ನೀವು ಈಗ ಹೋದರೆ ಆ ಪ್ರೆಷರ್ ಚೇಂಜ್ ಆಗಿ ಕೆಲವೊಮ್ಮೆ ಬೋನ್ ಬ್ರೇಕ್ ಆಗೋದು ಹೀಲಿಂಗ್ ಸ್ಲೋ ಆಗೋದು ಆಗುತ್ತೆ ಆಫ್ ಲೋಡಿಂಗ್ ಅಂದ್ರೆ ಒಂಥರ ಕಾಸ್ಟ್ ತರ ಹಾಕಿ ಸ್ವಲ್ಪ ಅದನ್ನ ಮೇಲೆ ಎತ್ತದು ಆವಾಗ ಕಾಸ್ಟ್ ಮೇಲೆ ನಡೀತಾರೆ ಅವಾಗ ಪ್ರೆಷರ್ ಬೀಳಲ್ಲ ಅದಕ್ಕೆ ಆಫ್ ಲೋಡಿಂಗ್ ಅಂತ ಹೇಳ್ತಾರೆ ಈ ಎಷ್ಟು ಚೇಂಜ್ ಫಸ್ಟ್ ಆಫ್ ಆಲ್ ಅವರು ಚೆಕ್ ಮಾಡ್ತಾ ಇರಬೇಕು ಡೈಲಿ ಕಾಲಿನ ಕೆಳಗೆ ಚೆಕ್ ಮಾಡಬೇಕು ಏನಾದರೂ ಸಣ್ಣ ಪಿನ್ ಸಣ್ಣ ಏನಾದರೂ ಮುಳ್ಳು ಚುಚ್ಚಿ ಇದೆಯಾ ಅದು ವೇರ್ಔಟ್ ಆಗಿದೆಯಾ ನೋಡಬೇಕು ಔಟ್ ಆಗೋ ತನಕ ಹಾಕೋಬಹುದು ಐಡಿಯಲಿ ವರ್ಷಕ್ಕೊಮ್ಮೆ ಚೇಂಜ್ ಮಾಡಿದರೆ ಒಳ್ಳೆಯದು ಬಟ್ ಅದು ಕೆಲವ್ರದ್ದು ಯೂಸ್ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ವೇರ್ ಎಂಟ್ ಟೇರ್ ಚೇಂಜ್ ಮಾಡಬೇಕು ಒಂದು ಸೆಕೆಂಡ್ ಅವರ ಕಾಲ ಮೇಲೆ ಯಾವಾಗ ಅಲ್ಸರ್ ಬರ್ಲಿಕ್ಕೆ ಶುರು ಆಯಿತು ಆವಾಗ ಆ ಚಪ್ಪಲಿದು ಎಫೆಕ್ಟ್ ಹೋಗಿದೆ ಅಂತ ಅರ್ಥ ಸೊ ನಿಮ್ಮ ಕಾಲಲ್ಲಿ ಚೇಂಜಸ್ ಬರ್ಲಿಕ್ಕೆ ಶುರು ಆಯ್ತಾ ಆ ಚಪ್ಪಲಿ ಚೇಂಜ್ ಆಗಲೇಬೇಕು ಮತ್ತೆ ಸೊ ವಾರ್ನಿಂಗ್ ಸೈನ್ಸ್ ಏನಂದ್ರೆ ನಮ್ಗೆ ಪೇಶೆಂಟ್ಗೆ ಸ್ವಲ್ಪ ಸ್ಪರ್ಶ ಜ್ಞಾನ ಕಡಿಮೆ ಆಗುತ್ತೆ ಸ್ಪರ್ಶ ಜ್ಞಾನ ಕಡಿಮೆ ಆಗಿ ಅವರೇ ಹೇಳ್ತಾರೆ ನಮ್ಮ ಚಪ್ಪಲಿ ಸ್ಲಿಪ್ ಆಗ್ತಾ ಉಂಟು ಕಾಳಿಕ್ ತಾಗಿದ್ರೆ ಗೊತ್ತಾಗೋದಿಲ್ಲ ಹುರಿ ಹುರಿ ಬರ್ತಾ ಉಂಟು ಇಲ್ಲಾಂದ್ರೆ ಮುಳ್ಳು ಚುಚ್ಚಂಗ್ತಾ ಆಗ್ತಾ ಉಂಟು ಇಲ್ಲಿ ಕೆಚ್ಚಂಗ ಆಗ್ತಾ ಉಂಟು ಅಂತ ಹೇಳ್ತಾರೆ ಈ ತರ ತೊಂದರೆ ಲಾಂಗ್ ಸ್ಟ್ಯಾಂಡಿಂಗ್ ಡಯಾಬಿಟಿಕ್ಸ್ ಸೊ ಹತ್ತು ವರ್ಷದಿಂದ ಇದೆ ಡಯಾಬಿಟಿಕ್ಸ್ ಅವರು ಫುಡ್ ಕೇರ್ ಚೆಕ್ ಮಾಡಲೇಬೇಕು ಅವರು ಇದನ್ನ ಪಾರ್ಟ್ ಆಫ್ ದರ್ ಆ್ಯನುವಲ್ ಚೆಕ್ಅಪ್ ಇಡಬೇಕು ಅವರು ಆ್ಯನುವಲ್ ಚೆಕ್ಅಪ್ ಬರುವಾಗ ಹಾರ್ಟು ಕಿಡ್ನಿ ಬ್ರೈನು ಅದೆಲ್ಲ ಚೆಕ್ ಮಾಡ್ತಾರೆ ಒಟ್ಟಿಗೆ ಕಾಲ್ ಕೊಡೋ ಚೆಕ್ ಮಾಡಬೇಕು ಡಾಕ್ಟರ್ ಹತ್ರ ಬರುವಾಗ ನಾವೇನು ಚೆಕ್ ಮಾಡ್ತೀವಿ ಅಂದರೆ ಅವ್ರದ್ದು ಜಾಯಿಂಟ್ ಪೊಸಿಷನ್ ಹೇಗಿದೆ ಅವ್ರ ಸ್ಪರ್ಶ ಜ್ಞಾನ ಹೇಗಿದೆ ಅವರಿಗೆ ವೈಬ್ರೇಷನ್ ಸೆನ್ಸೇಷನ್ ಉಂಟಾದರೆ ಚೆಕ್ ಮಾಡ್ತೀವಿ ಇದೆಲ್ಲ ಚೆಕ್ ಮಾಡಿದ ನಮ್ಗೊಂದು ಐಡಿಯಾ ಬರ್ತದೆ ಇವರಿಗೆ ಎಷ್ಟು ಪ್ರಾಬ್ಲಮ್ ಉಂಟು ಎಷ್ಟು ಬರಬಹುದು ಅಂತ ಅದಕ್ಕೆ ಟ್ರೀಟ್ಮೆಂಟ್ ಆವಾಗಲೇ ಶುರು ಮಾಡ್ತೀವಿ ಸೊ ಪ್ರಿವೆಂಟಿವ್ ಮೆಜರ್ಸ್ ಅಂದರೆ ಫಸ್ಟ್ ಪೇಷಂಟ್ ಏನಂದ್ರೆ ಶುಗರ್ ಶುಗರ್ ಕಂಟ್ರೋಲ್ ಇಟ್ಬೇಕು ಅವರು ಶುಗರ್ ಇನ್ ಕಂಟ್ರೋಲ್ ಇಲ್ಲ ಅಂದರೆ ಹತ್ತು ವರ್ಷಕ್ಕೆ ಬರುವಂತಹ ತೊಂದರೆ ಒಂದು ವರ್ಷದಲ್ಲಿ ಬಂದ್ಬಿಡುತ್ತೆ ಸೊ ಅದರಾದಷ್ಟು ಕಂಟ್ರೋಲಾಗಿಡಬೇಕು ಅವರೇ ಮನೆಯಲ್ಲಿ ಶುಗರ್ ಕಂಟ್ರೋಲ್ ಮಾಡಬೇಕು ಅದು ಶುಗರ್ ಕಂಟ್ರೋಲ್ ಮಾಡಲಿಕ್ಕೆ ಟ್ಯಾಬ್ಲೆಟ್ಸ್ ಅಂತ ಮಾತ್ರ ಇಲ್ಲ ಅವರು ಡಯೆಟ್ ಕೂಡ ಬ್ಯಾಲೆನ್ಸ್ಡ್ ಡಯೆಟ್ ಮೇಂಟೈನ್ ಮಾಡಬೇಕು ಅದು ಎಲ್ಲ ಡಯಾಬಿಟಿಕ್ಸು ಡ ಒಂದು ಡಯಾಟಿಷನ್ ಹತ್ತಿರ ಹೋಗಿ ಅವರದ್ದು ಡಯಟ್ ಅವರ ಬಾಡಿಗೆ ಹೇಗೆ ಅವರ ಏರಿಯಾದಲ್ಲಿ ಹೇಗೆ ಅವರು ಊಟ ಮಾಡ್ತಾರೆ ಈಗ ಇಲ್ಲಿ ಸ್ವಲ್ಪ ಊಟ ಬೇರೆ ನಾರ್ತ್ ಕರ್ನಾಟಕ ಊಟ ಬೇರೆ ಸೊ ಅವರ ಅವರ ರೀಜನ್ಗೆ ಹೇಗೆ ಊಟ ಡಯಾಬಿಟಿಕ್ಸ್ ಹೇಗೆ ಕೊಟ್ಟು ಅವ್ರು ಮ್ಯಾನೇಜ್ ಮಾಡ್ಕೋಬೇಕು ಮತ್ತು ಎಕ್ಸಸೈಸ್ ಎಕ್ಸಸೈಸ್ ಮಾಡಿ ಅವರು ಅವ್ರ ಶುಗರ್ ಮ್ಯಾ ಮೇಂಟೈನ್ ಮಾಡಬೇಕು ಶುಗರ್ ಕಂಟ್ರೋಲ್ ಹೋಯಿತು ಕಾಲು ತೊಂದರೆ ಬರಲಿಕ್ಕೆ ಶುರು ಆಗ್ತದೆ ಫಸ್ಟ್ ಪ್ರಾಬ್ಲಮ್ ಸೆಕೆಂಡ್ ಅಂದರೆ ಫುಡ್ ಕೇರ್ ಫುಡ್ ಕೇರ್ ಅಂದರೆ ಆ್ಯನ್ಯಲಿ ವರ್ಷಕ್ಕೊಮ್ಮೆ ಡಾಕ್ಟ್ರ್ ಹತ್ರ ಹೋಗಿ ಕಾಲು ತೋರಿಸ್ಬೇಕು ಕಾಲು ತೋರಿಸಿ ಅವರು ಚೆಕ್ ಕ್ಲಿನಿಕಲ್ಲಿ ಚೆಕಪ್ ಮಾಡ್ತಾರೆ ಕ್ಲಿನಿಕಲ್ಲಿ ಅಂದರೆ ಒಂದು ಸೆನ್ಸೇಷನ್ ಚೆಕ್ ಮಾಡಲಿಕ್ಕೆ ಒಂದು ಪ್ರೋಗು ಉಂಟು ಮತ್ತು ವೈಬ್ರೇಷನ್ ಚೆಕ್ ಮಾಡಲಿಕ್ಕೆ ಇನ್ನೊಂದು ಟೆಸ್ಟ್ ಉಂಟು ಎಲ್ಲ ಇದ್ದಾವೆ ಟೆಸ್ಟ್ಗಳು ಚೆಕ್ ಮಾಡಿ ಡಾಕ್ಟರ್ ಹೇಳ್ತಾರೆ ತೊಂದರೆ ಉಂಟಾ ಇಲ್ಲ ಅಂತ ಅದು ಅದು ಅಲ್ಲದು ಸಹ ಪೇಷಂಟ್ ಡೈಲಿ ಅವರ ಕಾಲನ್ನು ಕೆಳಗೆ ಕೆಳಗೆ ಕಾಣ್ತಾ ಇಲ್ವಾ ಮಿರರ್ ಇಟ್ಕೊಂಡು ಚೆಕ್ ಮಾಡಬೇಕು ಚೆಕ್ ಮಾಡಿದ ಮೇಲೆ ಅವರು ಇನ್ ಕ್ಲೀನ್ ಮಾಡಬೇಕು ಡೈಲಿ ದಿನ ಸ್ನಾನ ಮಾಡುವಾಗ ಕೆಲವೊಮ್ಮೆ ನೆಗ್ಲೆಕ್ಟ್ ಮಾಡ್ತಾರೆ ಪಾದದ್ದು ಕೆಳಗೆ ಕ್ಲೀನ್ ಮಾಡಲ್ಲ ಕ್ಲೀನ್ ಮಾಡಿ ಸೋಪಲ್ಲಿ ಕ್ಲೀನ್ ಮಾಡಿ ಮಾಯಶ್ಚರೈಸ್ ಹಾಕಬೇಕು ಮಾಯ್ಚರೈಸ್ ಹಾಕುವಾಗ ಇಲ್ಲಿ ಹಾಕ್ಲಿಕ್ಕಿಲ್ಲ ಇಲ್ಲಿ ಹಾಕಿದ್ರೆ ಮತ್ತೆ ಅದು ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ ಸೊ ಈ ಜಾಗಕ್ಕೆ ಈ ಜಾಗಕ್ಕೆ ಹಾಕಿ ಮತ್ತೆ ಅವರು ಕ್ಲೀನ್ ಮಾಡಿ ಇಟ್ಕೋಬೇಕು ಮತ್ತೆ ಸಾಕ್ಸ್ ಯೂಸ್ ಮಾಡಬೇಕು ಸಾಕ್ಸ್ ಯೂಸ್ ಮಾಡಿ ಸಾಕ್ಸ್ ಕಾಟನ್ ಇಲ್ಲ ವುಲ್ ಸಾಕ್ಸ್ ಯೂಸ್ ಮಾಡಿ ಅದ್ರ ಜೊತೆಗೆ ಶೂಸ್ ಹಾಕೋಬೇಕು ದಿನಾ ಡಯಾಬಿಟಿಕ್ ಫುಟ್ವೇರ್ ಹಾಕೊಳ್ಳೇಬೇಕು ಅದಕ್ಕೆ ಚಾಯ್ಸ್ ಇಲ್ಲ ಅವರಿಗೆ ಹಾಕ್ಲಾರ್ದು ಇರ್ಲಿಕ್ಕಿಲ್ಲ ಅವರು ಬೇರ್ ಫುಟ್ ವಾಕಿಂಗ್ ಮಾಡಲೇಬಾರ್ದು ಬರ್ನ್ಸ್ ಎಲ್ಲ ಆದರೆ ಪೇಷಂಟಿಗೆ ಗೊತ್ತು ಫಸ್ಟ್ ಆಫ್ ಆಲ್ ಗೊತ್ತಾಗಲ್ಲ ಸೆಕೆಂಡ್ ಆಫ್ ಆಲ್ ಹೀಲಿಂಗ್ ಪ್ರಾಬ್ಲಮ್ ಆಗುತ್ತೆ ಸೊ ದಿನ ಅವರು ಮನೆಗೆ ಬಂದ ಮ ಚೆಕ್ ಮಾಡಬೇಕು ಕ್ರಿಪ್ ಏನಾದರೂ ಆಗಿದ್ದ ಸಣ್ಣ ಸಣ್ಣ ಗಾಯ ಥರ ಒಂದು ಪೀಲ್ ಆಗೋ ಪೀಲ್ ಆಫ್ ಆಗುತ್ತೆ ಅವಾಗ ಗೊತ್ತಾಗುತ್ತೆ ಅವರಿಗೆ ಇಲ್ಲ ಹುರಿ ಹುರಿ ಅದನ್ನ ಪಿಕ್ಚರ್ ನೋಡಿದಂಗೆ ಬರ್ನ್ಸ್ ಅವ್ರಿಗೆ ಗೊತ್ತಾಗಲ್ಲ ಕೆಲಸಕ್ಕೆ ಹೋಗ್ತಾರೆ ತೋಟಕ್ಕೆ ಹೋಗ್ತಾರೆ ತೋಟಕ್ಕೆ ಒಂದು ವಾಪಸ್ ಬಂದ ಮೇಲೆ ಗೊತ್ತಾಗುತ್ತೆ ಸೊ ಆ ಥರ ಚೆಕ್ ಮಾಡಬೇಕು ಇದೆಲ್ಲ ಆದಮೇಲೆ ಅಲಾರ್ಮ್ ಸೈನ್ಸ್ ಅಂತ ಹೇಳಿ ಸ್ವಲ್ಪ ಅಲಾರ್ಮಿಂಗ್ ಸೈನ್ಸ್ ಅಂತ ನೀವು ನೆಕ್ಸ್ಟ್ ಇದರಲ್ಲಿ ಒಂದು ಫೋಟೋ ಬರ್ತದೆ ಅಂದರೆ ತೋರಿಸ್ತೀನಿ ನಿಮ್ಗೆ ಹೇಗೆ ಅಂತ ಸೊ ಅಲಾರ್ಮಿಂಗ್ ಸೈನ್ಸ್ ಅಂದರೆ ಅದರಲ್ಲಿ ನೀವು ಚೆಕ್ ಮಾಡ್ಬೋದು ಒಂದು ಸಣ್ಣ ಗಾಯ ಸಣ್ಣ ಗಾಯ ಅವ್ರು ನೆಗ್ಲೆಕ್ಟ್ ಮಾಡ್ತಾರೆ ಸೊ ಅಷ್ಟೇ ಸಣ್ಣ ಗಾಯ ಅವ್ರು ಅಂದ್ಕೊಳ್ತಾರೆ ಏನಿಲ್ಲ ಇದರಲ್ಲಿ ನಾವು ಮನೆಯಲ್ಲಿ ಆಗಲೇ ಅನಿಸ್ತದೆ ಅವ್ರು ಸ್ವಲ್ಪ ಕ್ರೀಮ್ ಹಚ್ಕೊಳ್ತಾರೆ ಸ್ವಲ್ಪ ಶುಗರ್ ಇದ್ದು ಟೆಸ್ಟ್ ಮಾಡ್ತಾರೆ ಹೋಗ್ತಾರೆ ಮನೆಯಲ್ಲಿ ಸ್ವಲ್ಪ ಏನಾದರೂ ಪೌಡರ್ ಗೀಜೆಗಳನ್ನು ಹಚ್ಚಿ ಅದಕ್ಕೆ ಕಂಟ್ರೋಲ್ ಮಾಡ್ತಾರೆ ನೆಕ್ಸ್ಟ್ ಪಿಕ್ಚರ್ ನೋಡಿದರೆ ಅದು ಆ್ಯಕ್ಚುಲಿ ಎಷ್ಟು ಡೀಪ್ ಇತ್ತು ಅಂದರೆ ಇದು ನನ್ನದೇ ಪೇಷಂಟ್ ಸೊ ಅವರು ಎಷ್ಟು ಅಷ್ಟಿತ್ತು ಅಷ್ಟು ಸಣ್ಣದಿತ್ತು ಅವ್ರು ನಿಗ್ಲೆಕ್ಟ್ ಮಾಡಿದ್ರು ಫೋಟೋ ತೆಗೆದ್ರು ಆವಾಗ ಹೀಗಿತ್ತಂತ ಮತ್ತು ನಮ್ಮ ಹತ್ರ ಒಂದು ಟೆನ್ ಡೇಸ್ ಫಿಫ್ಟೀನ್ ಡೇಸ್ ಬಿಟ್ಟು ಬಂದಿದ್ದಾರೆ ಅದು ಎಷ್ಟು ಎಷ್ಟು ದೊಡ್ಡದಿತ್ತು ನೋಡಿ ಅದು ಸೊ ಅವರು ಅದಕ್ಕೆ ಅವರು ಜಾಗ್ರತೆ ಮಾಡಿಕೊಳ್ಬೇಕು ಸಣ್ಣದಿದ್ದರೂ ಸಹ ಅದರಲ್ಲಿ ಕ್ಯೂ ಬರ್ತಾ ಉಂಟು ವೈಟ್ ಆಯಿತು ಇಲ್ಲ ಅವರಿಗೆ ತುಂಬ ಹುರಿ ಹುರಿ ಥರ ನೋಬಾರ್ದು ಆ ಜಾಗದಲ್ಲಿ ಮಾತ್ರ ನೋವು ಬರ್ತಾ ಉಂಟು ಕೂಡಲೇ ಬರಬೇಕು ಡಾಕ್ಟರ್ ಹತ್ರ ಅವರು ಅವ್ರದ್ದೇ ಟ್ರೀಟ್ಮೆಂಟ್ ಮಾಡಬಾರ್ದು ಇದಕ್ಕೆ ಆಯಿತಾ ಮತ್ತು ಇನ್ನೊಂದು ಏನಂದರೆ ಮೇಯ್ನ್ ಅವ್ರದ್ದು ಸ್ಟ್ರಿಕ್ಟ್ಲಿ ಸ್ಮೋಕಿಂಗ್ ಮಾಡಬಾರ್ದು ಸ್ಟ್ರಿಕ್ಟ್ಲಿ ನಮ್ಮ ಡಯಾಬಿಟಿಕ್ಸ್ ಪೇಷಂಟ್ಸಿಗೆ ಆಲ್ರೆಡಿ ಶುಗರಿಂದ ಇಷ್ಟು ಬೇಳೆಯನ್ನು ಕೇಳಕ್ಕೆ ತೊಂದರೆ ಬರ್ತಾ ಉಂಟು ಅವ್ರು ಸ್ಮೋಕಿಂಗ್ ಮಾಡಲೇಬಾರ್ದು ಮತ್ತು ಕಾಲದು ನೇಲ್ಸ್ ಕಟ್ ಮಾಡ್ತಾರಲ್ಲ ನೇಲ್ಸ್ ಕಟ್ ಮಾಡುವಾಗ ಅದು ಲೈನ್ ಆಗಿ ಹೋಗ್ಬಾರ್ದು ಕಟ್ ಮಾಡಬಾರ್ದು ಸರ್ಕಲ್ ಸೆಮಿ ಸರ್ಕಲ್ ಕಟ್ ಮಾಡಬಾರ್ದು ಸ್ಟ್ರೈಟ್ ಕಟ್ ಮಾಡಬೇಕು ನೀವು ಒಳಗೊಳಗೆ ಕಟ್ ಮಾಡಿದ್ರೆ ಸಣ್ಣ ಸಣ್ಣ ಗಾಯ ಆಗುತ್ತೆ ಅದರಿಂದ ಇನ್ಫೆಕ್ಷನ್ ಆಗುತ್ತೆ ಮತ್ತೆ ಡೈಲಿ ಕ್ಲೀನಿಂಗ್ ಮಾಡಬೇಕು ಡೈಲಿ ಚೆಕ್ ಮಾಡಬೇಕು ಮತ್ತು ಮಾಯ್ಚರೈಸರ್ ಹಾಕೋಬೇಕು ಇಷ್ಟು ಮೆಷರ್ಸ್ ಅವರು ಮಾಡಿದ್ರೆ ಅವರದ್ರಲ್ಲಿ ಸ್ವಲ್ಪ ಪ್ರಿವೆಂಟಿವ್ ಅಂದರೆ ಬರಲಿಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಇಲ್ಲ ಜಾಗ್ರತೆ ಮಾಡಲಿಕ್ಕೆ ಇದೆಲ್ಲ ಸ್ವಲ್ಪ ಮೆಷರ್ಸ್ ಅವರಿಗೆ ತಿಳಿಸ್ಕೊಡಿ ಅಲ್ಲಿ ಏನೆಲ್ಲ ಫೆಸಿಲಿಟೀಸ್ ಇದೆ ಡಯಾಬಿಟಿಸ್ ಪೇಷಂಟ್ ಬಂದರೆ ಡಯಾಬಿಟಿಕ್ ಫುಡ್ ಪ್ರಾಬ್ಲಮ್ ಇದ್ದವರು ಬಂದರೆ ಸೊ ನಮ್ಮ ಡಿಪಾರ್ಟ್ಮೆಂಟಲ್ಲಿ ನಾವು ಕಸುಬ ಹಾಸ್ಪಿಟಲ್ ಮಣಿಪಾಲಲ್ಲಿ ಓ ಪಿ ಡಿನ ಹೊಸ ಬ್ಲಾಕಲ್ಲಿ ಥರ್ಡ್ ಫ್ಲೋರ್ ನಮ್ಮ ಓ ಪಿ ಡಿ ನಮ್ಮದು ನಮ್ಮದು ಮಂಡೇ ಟು ಸ್ಯಾಟರ್ಡೆ ಓ ಪಿ ಡಿ ಇರುತ್ತೆ ಟೂ ಯೂನಿಟ್ಸ್ ಅಂದರೆ ಎರಡು ಕನ್ಸಲ್ಟೆಂಟ್ ಕೂತ್ಕೊಳ್ತಾರೆ ನಾನು ಇರುವ ಕಾ ಯೂನಿಟ್ ನಮ್ಮದು ಮಂಡೆ ಓ ಪಿ ಡಿ ಸೊ ಫಾರ್ ಎಕ್ಸಾಂಪಲ್ ನಮ್ಮದು ಮಂಡೆ ಓ ಪಿ ಡಿ ನಮ್ಮದು ಸರ್ಜರಿ ಎ ಓ ಪಿ ಡಿಯಲ್ಲಿ ನಮ್ಮದು ಮಂಡೆ ಓ ಪಿ ಡಿ ಇರ್ತದೆ ನನ್ನ ಬಾಸ್ ಡಾಕ್ಟರ್ ಎಸ್ ಎಸ್ ಪ್ರಸಾದ್ ಅಂತ ಸೊ ನಮ್ಮ ಓ ಪಿ ಡಿ ಮಾರ್ನಿಂಗ್ ಏಯ್ಟ್ ಟು ಈವ್ನಿಂಗ್ ಫೈವ್ ಇರುತ್ತೆ ನಿಮ್ಗೆ ಏನಾದ್ರೂ ಶುಗರ್ ಪೇಷಂಟ್ ಇದ್ದರೆ ಕಾಲಿಗೆ ಏನೂ ತೊಂದರೆ ಇಲ್ಲ ಅಂದರೂ ಸಹ ಬಂದು ತೋರಿಸ್ಬಹುದು ನಾವು ಚೆಕ್ ಮಾಡ್ತೀವಿ ಕಾಳು ತೊಂದರೆ ಉಂಟ ಅಂತ ಕಾಳು ತೊಂದರೆ ಬಂದರೆ ಸ್ವಲ್ಪ ಕೊಡ ತಾಗಿದ್ರೆ ಬರಬೇಕು ಓ ಪಿ ಡಿಗೆ ಏಯ್ಟ್ ಟು ಫೈ ಇಲ್ಲ ನಿಮಗೆ ಅಲ್ಲಿ ತುಂಬ ಇನ್ಫೆಕ್ಷನ್ ಪ್ರಮಾಣ ನಾನು ಹೇಳಿರ್ತಾರೆ ಹೇಳಿದ ಹೇಳಿದ್ರೆ ಇನ್ಫೆಕ್ಷನ್ ಪ್ರಮಾಣ ಬಂತು ಇಲ್ಲ ಜ್ವರ ಬರ್ತಾ ಉಂಟು ಇಲ್ಲ ಮೂತ್ರ ಮಾಡೋ ಕಡಿಮೆ ಆಯಿತು ಇಲ್ಲ ಅವರಿಗೆ ಅಲ್ಲಿ ರೆಡ್ನೆಸ್ ಶುರು ಆಯಿತು ಕ್ಯೂಬಲ್ಲಿ ಶುರು ಆಯಿತು ಎಮರ್ಜೆನ್ಸಿಗೂ ಬರ್ಬೋದು ನಮ್ಮ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಎಮರ್ಜೆನ್ಸಿ ರೌಂಡ್ ದ ಕ್ಲಾಕ್ ಎಮರ್ಜೆನ್ಸಿ ಟ್ರಯಾಜಲ್ಲಿ ನೋಡ್ತಾರೆ ಸೊ ನಮ್ಮ ನಾವಿಲ್ಲ ಅಂದರೆ ನಮ್ಮ ಪಿ ಜಿಸ್ ನೋಡಿ ನಾವು ಬಂದು ನೋಡಿ ಅದಕ್ಕೆ ಇಮಿಡಿಯೇಟಾಗಿ ಟ್ರೀಟ್ಮೆಂಟ್ ಮಾಡಬೇಕು ಡಯಾಬಿಟಿಸಲ್ಲಿ ವೇಟ್ ಮಾಡಲಿಕ್ಕಿಲ್ಲ ಇವತ್ತು ಕ್ಯೂ ಸಿಕ್ತು ಇವತ್ತೇ ಆಪ್ರೇಷನ್ ಮಾಡ್ತೀವಿ ಅದು ಎಷ್ಟು ರಕ್ಷ ರಕ್ತದಲ್ಲಿ ಯಾವ ಪ್ರಮಾಣ ಜಾಸ್ತಿ ಅನ್ನೋ ಅದನ್ನು ಚೆಕ್ ಮಾಡಿ ಆಪ್ರೇಷನ್ ಮಾಡಲೇಬೇಕು ಅವರಿಗೆ ಸೊ ಓ ಪಿ ಡಿ ಅಲ್ಲದೂ ಸಹ ಎಮರ್ಜೆನ್ಸಿಗೆ ಬಂದು ಟ್ರೀಟ್ಮೆಂಟ್ ತಗೊಳ್ಳೇಬೇಕು ಮಂಡೇ ಟು ಸ್ಯಾಟರ್ಡೇ ಇರ್ತೀವಿ ಸಂಡೇ ಕೂಡ ಎಮರ್ಜೆನ್ಸಿ ಟೀಮ್ ಯಾರಾದರೂ ಇರ್ತಾರೆ ಸೊ ಡಯಾಬಿಟಿಕ್ಸ್ ನೆಗ್ಲೆಕ್ಟ್ ಮಾಡಬಾರ್ದು ಆದಷ್ಟು ಬೇಗ ಬರಬೇಕು ನಮ್ಮದು ಕಾಲಿದ್ದು ಎಮ್ ಸಿ ಆರ್ ಫುಟ್ ವೇರಿಂದ ಹಿಡಿದು ಅವರಿಗೆ ಯಾವ ಟ್ರೀಟ್ಮೆಂಟ್ ಬೇಕು ಅದೆಲ್ಲ ಸೌಲಭ್ಯ ನಮ್ಮ ಹತ್ರ ಉಂಟು ಮೆಸೇಜ್ ಏನಂದರೆ ಡಯಾಬಿಟಿಕ್ ಫುಡ್ ಕೇರ್ ಸ್ವಲ್ಪ ನಿಗ್ಲೆಕ್ಟೆಡ್ ಪೇಶೆಂಟು ಶುಗರ್ ಇರುವಾಗ ಅವ್ರದ್ದು ಹಾರ್ಟ್ ಚೆಕ್ ಮಾಡ್ತಾರೆ ಕಿಡ್ನಿ ಚೆಕ್ ಮಾಡ್ತಾರೆ ಕೆಲವರು ಕಣ್ಣು ಚೆಕ್ ಮಾಡ್ತಾರೆ ಬಟ್ ಫುಡ್ ಕೇರ್ ಮಾಡಲೇಬೇಕು ಯಾಕಂದರೆ ಇದು ಪ್ರಿವೆಂಟಿಬಲ್ ಹಾರ್ಟು ಇದು ಸ್ವಲ್ಪ ಡಿಲೇ ಮಾಡಬಹುದು ಬಟ್ ಕಾಲಿದು ಪ್ರಿವೆಂಟಬಲ್ ಸ್ವಲ್ಪ ಅವ್ರು ಜಾಗ್ರತೆ ಮಾಡಿದರೆ ಅವರಿಗೆ ಸ್ವಲ್ಪ ಸೈನ್ಸ್ ಅವ್ರಿಗೆ ಗೊತ್ತಾಗುತ್ತೆ ಕಿಡ್ನಿ ಕಿಡ್ನಿದು ಅವ್ರಿಗೆ ಗೊತ್ತಾಗಲ್ಲ ಅವ್ರು ಡಾಕ್ಟ್ರಿಗೆ ತೋರಿಸಿ ಮತ್ತು ಅವರಿಗೆ ಸ್ವಲ್ಪ ಐಡಿಯಾ ಬರ್ತದೆ ಬಟ್ ಕಾಲಿದು ಅವರಿಗೆ ಡೈಲಿ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಸ್ವಲ್ಪ ಚೇಂಜಸ್ ಬರ್ತಾ ಉಂಟು ಸ್ಪರ್ಶ ಜಾನ ಇಲ್ಲ ಸೊ ಪ್ರಿವೆಂಟ್ ಮಾಡಲಿಕ್ಕೆ ಪೇಷಂಟ್ ಕೈಯಲ್ಲಿ ಉಂಟು ಸೊ ಆದಷ್ಟು ಪೇಷಂಟ್ ಇದಕ್ಕೆ ಕೇರ್ ತಗೊಂಡು ಏನಾದರೂ ತೊಂದರೆ ಆದರೆ ಕೂಡಲೇ ಹಾಸ್ಪಿಟ್ಲಿಗೆ ಬಂದು ಹೋಮ್ ರೆಮಿಡೀಸ್ ಏನೋ ಮಾಡಬಾರ್ದು ನಮ್ಮ ಹತ್ರ ಬಂದು ನಾವು ಅದಕ್ಕೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಟ್ಟು ನಿಮಗೆ ನಾವು ಒಟ್ಟಿಗೆ ಮ್ಯಾನೇಜ್ ಮಾಡಬಹುದು ಫಸ್ಟಿಗೆ ಬರಲಾರ್ದೆ ನೋಡಲಿಕ್ಕೆ ಬಂದರೆ ಟ್ಯಾಕಲ್ ಮಾಡಲಿಕ್ಕೆ